ಸೊ ಕರ್ತನೆ ಪ್ರೀತಿ ಅಂತ ಸಾಧಿಸ್ತಾರೆ. ಕಳೆದ ವಾರ ನಾವೇನ್ ಮಾಡಿದ್ರೆ ಫಿಫ್ತ್ ವಾಲ್ಯೂಮ್ ನಲ್ಲಿ ಇರಂತ ಒಂದು ಚಾಪ್ಟರ್ ನಾವೇನ್ ಮಾಡಿದ್ರೆ ಓದ್ತಾ ಇದ್ದಾರೆ. ಸೊ ದ ಸನ್ ಆಫ್ ಮ್ಯಾನ್ ಅಂತ ಅಂದ್ರೆ ಚಾಪ್ಟರ್ ಸೆವೆನ್ ಅಂದ್ರೆ ಮನುಷ್ಯ ಕುಮಾರನು ಅಂತ. ಏನಕ್ಕೆ ಮನುಷ್ಯ ಕುಮಾರ ಅಂತ ಬೇಸಿಗೆ ಆ ಒಂದು ಪದವಿನ ಕೊಡ್ತಾರೆ ಅಂತ ಅಂದ್ಬಿಟ್ಟು ನಾವು ಓದ್ರಿ. ಏನಕ್ಕೆ ಅಂದ್ರೆ ಆ ಒಂದು ಪರ್ಫೆಕ್ಟ್ ಆಗಿರಂತ ಮನುಷ್ಯನಾಗಿರಂತ ಆದಾಮಿಗೆ ಹುಟ್ಟಿರಂತ ಒಂದು ಪರಿಪೂರ್ಣವಾದ ಮಗ ಯಾರು ಅಂತಂದ್ರೆ ಆ ಒಂದು ಯೇಸು ಕ್ರಿಸ್ತ ಆಗಿದೆ ಅಂತ. ಆ ಒಂದು ಹೆಸರು ಏನ್ ಮಾಡ್ತಾರೆ ಆ ಮನುಷ್ಯ ಕುಮಾರ ಅಂತಂದ್ರೆ ಆ ಮನುಷ್ಯ ಹುಟ್ಟಿದಂತ ಒಬ್ಬೇ ಒಂದು ಪರಿಪೂರ್ಣವಾದ ಕುಮಾರ ಯಾರು ಯೇಸು ಕ್ರಿಸ್ತ ಅಂತಂದ್ಬಿಟ್ಟು ಹೇಳ್ತಾರೆ ಅದರ ಆಮೇಲೆ ಕಳೆದ ಬಾರ ನಾವೇನ್ ಮಾಡಿದ್ರೆ ಅವಿಶ್ವಾಸಿಗಳ ಒಂದು ದೃಷ್ಟಿಗಳಲ್ಲಿ ಯೇಸು ಕ್ರಿಸ್ತ ಹೆಂಗ್ ಕಾಣಿಸ್ಕೊಂಡ್ರು ಅಂತ ಏನ್ ಮಾಡಿದ್ರು ನಾವು ಓದ್ರಿ ಅದರ ಅಸಂದ್ರೆ ಏಷ್ಯಾ 53ನೇ ಅಧ್ಯಾಯದಲ್ಲಿ ಇರೋಂತ ಅಂಶ ಏನ್ ಮಾಡಿದ್ವಿ ನಾವು ಓದಿ ತಿಳ್ಕೊಂಡ್ರಿ. ಅದರ ಏಷ್ಯಾ 53ನೇ ಅಧ್ಯಾಯದಲ್ಲಿ ಯಹೋವನ ಬಾಹು ಯಾರಿಗೆ ಗೋಚರವಾಯ್ತು, ನಾವು ಕೇಳಿದಂತ ಸಂಗತಿ ನಮ್ಮಲ್ಲಿ ಯಾರು ನಂಬಿದ್ರು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಆಮೇಲೆ ಅಲ್ಲಿ ಯಾಕೆ ನಂಬಿಲ್ಲ ಅಂತ ಎರಡನೇ ವಯಸ್ಸಿನಲ್ಲಿ ಅವರಲ್ಲಿ ಯಾವುದೇ ರೀತಿ ಒಂದು ಸೌಂದರ್ಯವೋ ಒಂದು ಅಂದಚಂದವೋ ಯಾವುದೇ ಲಕ್ಷಣಗಳು ಅಂತ ಹೇಳ್ತಾ ಇದಾರೆ. ಸೊ ಅದೇನು ಅಂತ ನಾವೇನ್ ಮಾಡಿದ್ವಿ ಕಳೆದ ವಾರ ನೋಡಿದೆ ಅಂದ್ರ ಯೇಸು ಕ್ರಿಸ್ತನಲ್ಲಿ ಇದ್ದಂತ ಇಲ್ದಿರಂತ ಒಂದು ಅಂದಚಂದ ಮತ್ತು ಸೌಂದರ್ಯ ಯಾವ್ದದು ಯಾವ್ದು ಯೇಸು ಕ್ರಿಸ್ತನ್ ಯಾವ ಅಂದಚಂದವೂ ಇಲ್ಲ, ಯಾವ ಲಕ್ಷಣಗಳು ಇಲ್ಲ ಅಂತ ಹೇಳ್ತಾರಲ್ಲ, ಅದ್ ಯಾವ ಲಕ್ಷಣ ಟೈಪ್ ಇರ್ಲಿಲ್ಲ. ಅಂದ್ರೆ ಯಾವ ಲಕ್ಷಣ ಯಹೂದ್ಯರು ಇದನ್ನ ನೋಡಿದ್ರು ಯೇಸು ಕ್ರಿಸ್ತನಲ್ಲಿ? ವೆರಿ ಗುಡ್. ಅದರ ರಾಜಂಗಿರಂತ ಕೂಡ ಲಕ್ಷಣಗಳೇ ಮಾಡಿದ್ರು ಇವರು ಎದುರು. ಆದ್ರೆ ಇವರಲ್ಲಿ ಯಾವುದೇ ರೀತಿ ಈ ತರ ಗುಣಗಳೇನಾಗಿಲ್ಲ ಕಾಣಿಸ್ತಿದ್ರು. ಅಂದ್ರೆ ಯೇಸು ಕ್ರಿಸ್ತನಲ್ಲಿ ಯಾವ ತರ ಗುಣ ಕಾಣಿಸ್ತದೆ ಅಂದ್ರೆ ಒಂದು ಸಮಾಧಾನ ಶಾಂತಿ ಇರಂತ ತಾಳ್ಮೆ ಅಂತ ಗುಣ ಯಾರಲ್ಲಿ ನೋಡಿದ್ರು ಯೇಸು ಕ್ರಿಸ್ತ ನೋಡಿದ್ರೆ? ಅದಕ್ಕೆ ನೋಡ್ಬೇಕಂದ್ರೆ ಯಹೂದ್ಯರ ದೃಷ್ಟಿಯಲ್ಲಿ ಹೀಗೆ ಕಾಣಿಸ್ಕೊಂಡಿಲ್ಲ ಅಂತ ಅಂತಂದ್ರ. ಸೊ ಅದೇ ನಾವು ಏನ್ ಮಾಡಿದ್ವಿ ಕಳೆದ ವಾರ ನೋಡಿದ್ರಿ ಅದರ ಏನಂದ್ರೆ ಯೇಸು ಕ್ರಿಸ್ತನ ಒಂದು ದೃಷ್ಟಿ ಈ ಲೋಕದವ್ರು ಯಾವ ರೀತಿ ನೋಡಿದ್ರು ಅವ್ರ ಒಂದು ಅನಿಸಿಕೆಗಳಂತ ಒಂದು ಇಬ್ಬರು ಮೂರು ಜನ ವ್ಯಕ್ತಿಗಳದ್ದು ಏನ್ ಮಾಡಿದ್ವಿ ನಾವು ಒಂದು ಸಾಕ್ಷಿಗಳು ನೋಡಿದ್ರಿ ಅದರ. ಯಾರು ರೂಸೋ ಅಂತ ಅಂದ್ಬಿಟ್ಟು ಒಬ್ಬ ಫ್ರೆಂಚ್ ಮ್ಯಾನ್, ಅವ್ರೇನ್ ಮಾಡ್ತಾರೆ ಯೇಸು ಕ್ರಿಸ್ತನ ಬಗ್ಗೆ ಹೇಳ್ಬೇಕಾದ್ರೆ ಅಷ್ಟೊಂದು ಒಂದು ಅಪ್ರಿಷಿಯೇಟ್ ಮಾಡಿ ಹೇಳ್ತಾರೆ, ಈ ತರ ಒಂದು ಯಾರು ಬರೋಕೆ ಸಾಧ್ಯನೇ ಇಲ್ಲ, ಈ ತರ ಒಂದು ಗ್ರಂಥ ಆಗ್ಲಿ ಇದ್ರ ಯಾವತ್ತೂ ನಾವೇನ್ ಮಾಡಲಿಲ್ಲ ಕೇಳಿಲ್ಲ ಇಂಥದ್ದು ಅಂತಂದ್ಬಿಟ್ಟು ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅದರ. ಆಮೇಲೆ ನೆಕ್ಸ್ಟ್ ಯಾರ ಬಗ್ಗೆ ಓದ್ರಿ ಎಕ್ಸಾಂಪಲ್? ವೆರಿ ಗುಡ್. ನೆಪೋಲಿಯನ್ ಬೋನಾಪಾರ್ಟ್ ಅದ. ನೆಪೋಲಿಯನ್ ಬೋನಾಪಾರ್ಟ್ ಏನ್ ಹೇಳ್ತಾನೆ ಯೇಸು ಕ್ರಿಸ್ತ ಬಗ್ಗೆ ಹೇಳ್ಬೇಕಾದ್ರೆ ಅವನೇ ಒಬ್ಬ ದೊಡ್ಡ ವೀರ ನೆಪೋಲಿಯನ್ ಬೋನಾಪಾರ್ಟ್ ಅದರ. ಫ್ರೆಂಚ್ ರೆವಲ್ಯೂಷನ್ ಅಂದ್ರೆ ವರ್ಲ್ಡ್ ನೇ ಶೇಕ್ ಮಾಡಿದ ರೆವಲ್ಯೂಷನ್ ಆ ಕಾಲದಲ್ಲಿ ಅವರ ಯೇಸು ಕ್ರಿಸ್ತ ಬಗ್ಗೆ ಹೇಳ್ತಾರತ್ತೆ. ಇಷ್ಟೊಂದು ಸಿಂಪಲ್ ಆಗಿ ಇಷ್ಟೊಂದು ಒಂದು ಇದರಲ್ಲಿ ಹುಟ್ಟಿರಂತ ಯಾವ ಮನುಷ್ಯನೂ ರೆಕಾರ್ಡೇ ಇಲ್ಲ. ಸೊ ಆ ಥರ ಒಂದು ಯೇಸು ಕ್ರಿಸ್ತನ ಬಗ್ಗೆ ಏನ್ ಮಾಡ್ತಾರೆ ಅಲ್ಲಿ ಒಂದು ಅಪ್ರಿಷಿಯೇಟ್ ಮಾಡೋಂಥ ಒಂದು ಕ್ಯಾರೆಕ್ಟರ್ ಏನ್ ಮಾಡ್ತೀವಿ ನಾವು ನೋಡ್ತೀರಿ ಅದರ. ಅಂದ್ರೆ ಏನರ್ಥ ಆದ್ರೆ ಕೆಲವು ಜನ ಏನ್ ಮಾಡಿದ್ರು ಯೇಸು ಕ್ರಿಸ್ತ ಅಂತ ಒಳ್ಳೆ ಗುಣಗಳನ್ನ ಅರ್ಥ ಮಾಡ್ಕೊಡ್ರು, ಅದನ್ನೇ ಮಾಡಿದ್ರು ಅಕ್ಸೆಪ್ಟ್ ಮಾಡಿದ್ರು, ಅದನ್ನ ಒಳ್ಳೆ ರೀತಿಯಲ್ಲಿ ಅಪ್ರಿಷಿಯೇಟ್ ಮಾಡಿದ್ರು. ಆದ್ರೆ ಇನ್ ಕೆಲವು ಜನ ಏನ್ ಮಾಡಕ್ ಹೋಗಲ್ಲ ಯೇಸು ಕ್ರಿಸ್ತನ ಒಂದು ಒಳ್ಳೆ ಗುಣಗಳನ್ನ ಅವರು ಅಪ್ಕೊಂಡಿಲ್ಲ, ಅಪ್ರಿಷಿಯೇಟ್ ಮಾಡಲಿಲ್ಲ ಅಂತ ಅಲ್ದರ. ಆಮೇಲೆ ವೆರಿ ಗುಡ್. ಸಾಕ್ರೆಟಿಸ್ ಅಲ್ದರ, ಸಾಕ್ರೆಟಿಸ್ ಮುಂದೆ ಕೂಡ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ಹೆಂಗವ್ರಂತೆ ಅವ್ರಕ್ಕಿಂತ ಸುಪೀರಿಯರ್ ಅಲ್ದರ, ಅದಕ್ಕಿಂತ ತುಂಬ ಗ್ರ್ಯಾಂಡ್ ಆಗಿದ್ದಾರೆ ಅಂತ ನೋಡಿದೆ ಅಲ್ದರ. ಆಮೇಲೆ ಇನ್ನೊಂದು ನೋಡ್ತಲ್ಲ ಯಾವುದು ಏಷ್ಯಾ 53 ಎಲ್ಲಿ 2:3 ಅವ್ರು ಧಿಕ್ಕರಿಸಲ್ಪಟ್ಟವನು ಏನಂತಾರೆ ಹೇಳ್ತಾರಲ್ಲ ಅದೇನದು ಗಾದಿ ಪಿಡಿತೇನೋ ಅಂತ ಏನದು ಮನುಷ್ಯರು ಏನಂತಾರೆ ಮಖವನ್ನು ಓರೆ ಮಾಡಿಸ್ಕೊಳ್ಳುವಂತ ಒಂದು ಇದಕ್ಕಿರುತ್ತೆ ಧಿಕ್ಕಾರಕ್ಕೆ ಒಳಗಾದ ಅಂತ ಅದೇನಂತ ಅದೇನು ಅರ್ಥ ಅದ ಅದ್ರ ಬಗ್ಗೆ ಓದಿಲ್ಲ ವಾಲಿಮ್ನಲ್ಲಿ ಅದೇ ಅದು ಏನ್ ಬಗ್ಗೆ ಹೇಳ್ತಾರೆ ಒಪ್ಕೊಂಡ್ರು ಅಂತಂದ್ರ. ಆಮೇಲೆ ಹಿ ವಾಸ್ ಡಿಸ್ಪೈಸ್ಡ್ ಅಂಡ್ ರಿಜೆಕ್ಟೆಡ್ ಆಫ್ ಮೆನ್ ಅಂತ ಹೇಳ್ತಾರಲ್ಲ, ಮನುಷ್ಯರಲ್ಲೇ ಪುರಪಣಿಕಪಟ್ಟವರು ಅಂತ ಅದರ. ಅದೇನು ಅರ್ಥ ಅದು ಏನಕ್ಕೆ ಹಂಗೆ ಹೇಳ್ತಾರೆ ಮನುಷ್ಯರಿಂದ ತಿರಸ್ಕರಿಸಲ್ಪಟ್ಟವನು ಅಂತ ಹೇಳ್ತಾರಲ್ಲ ಅದೇನಕ್ಕೆ ಹೆಂಗೆ ಹೇಳೋದು
ಏನಕ್ಕೆ ಅಂದ್ರೆ ಈ ತರ ಒಂದು ಗುಣಗಳನ್ನ ಯೇಸು ಕೃಷ್ಣ ಇಡ್ಬೇಕಾದ್ರೆ ಅವ್ರೇನ್ ಮಾಡಕ್ಕಲ್ಲ, ಯಾರೋ ಫೆಲೋಶಿಪ್ ಇಟ್ಕೊಳಕ್ಕೆ ಒಂದು ಮನ್ಸು ಕೂಡ ಬರಲಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಇವೆಲ್ಲ ಕ್ಯಾರೆಕ್ಟರ್ಗಳು ಈ ಸಾಮಾನ್ಯವಾಗಿರೋಂಥ ಮನುಷ್ಯನಿಗೆ ಟೋಟ್ಲಾಗೆ ಒಂದು ಅಗೇನ್ಸ್ಟ್ ಆಗಿರೋಂಥ ಒಂದು ಇತ್ತು. ಅದರ ಅವ್ರಿಗಿರೋಕ್ಕಿಂತ ಏನೋ ಒಂದು ಸುಪೀರಿಯರ್ ಬೀಯಿಂಗ್ ಏನು ಮಾಡೋಕ್ಕೆ ಅಲ್ಲಿ ಅಲ್ಲಿ ನೋಡಿದಾಗ ಅವಾಗ ಏನಾಗ್ತದೆ, ಇವನಲ್ಲಿ ಆ ಒಂದು ಅನ್ಯೋನ್ಯತೆ ಇಟ್ಕೊಂಡು ಒಂದು ಪ್ರೀತಿನ ಅವತ್ತೆ ಬೆಳೀಲ ಅಂತಂದ್ಬಿಟ್ಟು ಈ ಗುಣ ಎಲ್ಲರಿಗೇನಾಗಿಲ್ಲಂತೆ, ಬರಲಿಲ್ಲ ಅಂತ ಹೇಳ್ತಾರೆ. ಕೆಲವು ಜನ ಮಾತ್ರ ಹೇಳೋದು ಅಕ್ಸೆಪ್ಟ್ ಮಾಡೋದು ಅಂತ ಹೇಳ್ತಾರೆ. ಸರಿ, ಕಳೆದ ವಾರ ಏನು ಮಾಡಿದ್ರೆ ಇದ್ರ ಬಗ್ಗೆ ನೋಡಿದೆ. ಅದರ ಇವತ್ತೇ ಮಾಡೋಣ, ಇವತ್ತಿನ ಲಾಸ್ಟ್ ಒಂದು ಸಬ್ಬಿಣಿಂಗ್ ಇದೆ, ಅದರ ಲಾಸ್ಟ್ ಎರಡು ಸಬ್ಬಿಣಿಂಗು, ಅದನ್ನು ಓದು ನೋಡೋಣ ಅಂತೀನಿ. ಏನಂತಂದರೆ ಏಷ್ಯಾ 52ನೇ ಅಧ್ಯಾಯ 14 ಮತ್ತು 15 ವಚನ ನೋಡ್ತೀನಿ. ಐಸಾಯಾ 52:14 ಮತ್ತು 15th ವರ್ಸ್ ಸಬ್ಬಿಣಿಂಗು, ಇಂಗ್ಲೀಷಲ್ಲಿ ಪೇಜ್ 158. ಯಾವ್ದು ಏಷ್ಯಾ 52:14 ಅಲ್ಲ ಕಣ, ವಾಲ್ಯೂಮ್ 111 ಇದು ಇದು ಕತೆ ಹಿಂದೆ ಬೇರೆ ಇರ್ಬೇಕು ಮೋಸ್ಟ್ಲಿ 111. ಓ, ನಿಮ್ದು ಪೇಜ್ ನಂಬರ್ ಇಲ್ಲ, ಸಾರಿ. ಇದೆ ಹೆಡ್ಲೈನ್ ಅಲ್ಲಿ ಆತರ ಮುಖವು ಆತರ ರೂಪವು ನಿಖರವಾಗಿತ್ತು ಅಂದ್ರೆ ಅದೇನಾ? ಹೌದ್ರಿ, ಆತರ ಮುಖವು ಆತನ ರೂಪವು ಏನಾಗಿತ್ತು? ನಿಖರವಾಗಿತ್ತು. ಇಲ್ಲಿಯೂ ಸಹ ನಮ್ಮ ಕರ್ತನ ಬಾಹ್ಯ ಚಹರೆಯ ಬಗ್ಗೆ ತಪ್ಪಾಗಿ ಭಾಷಾಂತರ ಮಾಡಲಾಗಿತ್ತು, ನಮ್ಮಲ್ಲಿ ಈ ಬಗ್ಗೆ ತಪ್ಪಾದ ಆಲೋಚನೆಗಳನ್ನು ಮೂಡಿಸುವುದಾಗಿದೆ. ನೋಡ್ರ, ಇಲ್ಲಿ ಕೂಡ ಏನ್ ಮಾಡ್ತಾರೆ, ಒಂದು ಯೇಸು ಕ್ರಿಸ್ತನ ಒಂದು ಔಟ್ವರ್ಡ್ ಅಪಿಯರೆನ್ಸ್ ಬಗ್ಗೆ ಏನ್ ಮಾಡ್ತಾರೆ, ಒಂದು ತಪ್ಪಾದ ಒಂದು ಟ್ರಾನ್ಸ್ಲೇಷನ್ ಇಂದ ಅವರಿಗೆ ತುಂಬಾ ವಿಕಾರವಾಗಿದ್ರು ಅಂತ ಹೇಳ್ತಾ ಇದ್ರ. ಇದು ಅರ್ಥ ಏನು ಅಂತಂದ್ಬಿಟ್ಟು ಅವೇನ್ ಮಾಡೋ ಇದ್ರ ಬಗ್ಗೆ ರಸನೆ ಹೇಳ್ತಾನೆ. ಓದಾದ್ರ ಏಷ್ಯಾದಲ್ಲಿ ಓದಿಂತೀನಿ ವಚನ, ಓದಿ ಏಷ್ಯಾದಲ್ಲಿ 52:14 ಮತ್ತು 15 ನೋಡಿ. ವಿಕಾರವಾಗಿತ್ತಂತೆ ಯೇಸು ಕ್ರಿಸ್ತು ಮುಖ ಹೆಂಗಿತ್ತಂತೆ, ಎಲ್ಲಾ ಮನುಷ್ಯರಿಗಿಂತ ವಿಕಾರವಾಗಿತ್ತಂತೆ. ಅದರ ಅವ್ರು ನೋಡಕ್ ಹೆಂಗಿದೆ, ಎಲ್ಲಾರ್ಕಿಂತ ಒಂಥರ ಕ್ರೂರವಾಗಿರೋ ರೀತಿಲಿ, ಅಂದ್ರೆ ವಿಕಾರ ನೀಡ್ರಿ ಒಂಥರ ನೋಡಕ್ಕೆ ಆಗದೆ ಅಂತ ರೀತಿಲಿ ಯೇಸು ಕ್ರಿಸ್ತು ಮುಖ ಹೆಂಗಿತ್ತಂತೆ, ಹಂಗಿತ್ತು ಅಂತಂದ್ಬಿಟ್ಟು ಅವ್ನೇನ್ ಮಾಡ್ತಾರೆ ಇಲ್ಲಿ ಹೇಳ್ತಾರೆ. ಅದರ ಸರಿ, ಇದ ಅರ್ಥ ಏನು? ಈ ಒಂದು ವಚನ ಕೂಡ ಏನಾಗಿದೆ, ಒಂದು ರಾಂಗ್ ಟ್ರಾನ್ಸ್ಲೇಷನ್ ತರ ಇದೆ ಅಂತ ಹೇಳ್ತಾರೆ. ಈ ಜನರಲ್ ಓದ್ರೆ ಅನಿಸ್ತದೆ, ಅಯ್ಯೋ ಯೇಸು ಕ್ರಿಸ್ತು ಅಷ್ಟಕ್ಕಾರ ಅಂತ ನೋಡಕ್ಕೆ ಒಂದು ಎಂತ ಚೆನ್ನಾಗಿರ್ಲಿಲ್ವಾ ಅಂತ ಅವಲಕ್ಷಣವಾಗಿದ್ರಾ ಅಂತ ಏನ್ಬಿಡ್ತಾರೆ ಅಭಿಪ್ರಾಯ ಬಿಡ್ತಾರೆ. ಆದ್ರೆ ಹೇಳ್ಬೇಕಾದ್ರೆ ಹೇಳ್ತಾರೆ ಬಿಡ್ತಾರೆ ಅಸಲು, ಇದು ಒಂದು ಇಂಪ್ರಾಪರ್ ಟ್ರಾನ್ಸ್ಲೇಷನ್, ರಾಂಗ್ ಟ್ರಾನ್ಸ್ಲೇಷನ್ ಅಂತ ಹೇಳ್ತಾರೆ. ಅದರ ಏನಕ್ಕೆ ಹಿಂಗೆ ಹೇಳ್ತಾರೆ, ಮುಂದಕ್ಕೆ ಓದಿ, ವಾಲ್ಯೂಮ್ ನಲ್ಲಿ ಓದಿ ಕರ್ಲಿ. ಇವುಗಳಿಂದ ತಮ್ಮ ಚಲಹೆಯನ್ನು ತೆಗೆಸಿಕೊಂಡ ಅನೇಕರ ಮುಖಗಳನ್ನು ನೋಡಿದ ತಮ್ಮ ತತ್ಸಾರಿ ಓದುಗರಿಗೆ ನಮ್ಮ ಕತ್ತಲ ರೀತಿಯ ಮುಖಭಾವ ಅಥವಾ ಚಲಹೆಯನ್ನು ಅದು ಇನ್ನೂ ಹೆಚ್ಚಾಗಿ ವಿಫಲಗೊಂಡಿರುವುದನ್ನು ಗ್ರಹಿಸಲು ಅಸಾಧ್ಯವೆನಿಸಬಹುದು. ನೋಡಿದ್ರ ಏನ್ ಹೇಳ್ತಾರೆ ಅಂದ್ರೆ, ಕೆಲವೊಂದ್ಸತಿ ಈ ಒಂದು ವಿಕಾರ ಅಂತಂದ್ರೆ ಯಾವ ತರ ಒಂದು ಅಭಿಪ್ರಾಯ ಅಂತಂದ್ರೆ, ಈ ಆಕ್ಸಿಡೆಂಟ್ ಅಲ್ಲಿ ಏನಂತಾರೆ, ಮಖ ಹಿಂಗೆಲ್ಲ ಜಜ್ಜೋಗಿ ಒಂಥರ ಇರ್ತಕೊಂಡಿರ್ತೀನಿ, ಕ್ರೂರವಾಗಿರೋಂಥ ಮುಖ. ಇದರ ಏನಂತಾರೆ, ಒಂದು ಮಖ ಬೆಂಕಿನ ಸುಟ್ಟೋಗಿ ಏನೋ ದುರ್ಘಟನೆ ಆಗಿ ಅರ್ಧಂಬರ್ಧ ಬದುಕಿರ್ತಕೊಂಡಿರ್ತೀನಿ, ಅಂದ್ರೆ ಮಖನೇ ಶೇಪ್ಲೆಸ್ ಆಗ್ಬಿಡ್ತ ಗೊತ್ತಾ, ಅಂತ ಅವ್ರ ಮಖ ಅವ್ರು ಹೆಂಗಿರ್ತಾರೆ, ಇವಾಗ ಏನಪ್ಪ ಆಗಿದೆ ಖರಾಬ್ ಆಗಿ ಅದರ. ಸೊ ಅದನ್ನ ನೋಡಕ್ಕೆ ಏನಾಗಲ್ಲ, ಎಷ್ಟೋ ಜನ ಇಷ್ಟಪಡೋದಿಲ್ಲ, ಆಮೇಲೆ ಮನ್ಸು ಬರೋದಿಲ್ಲ, ಧೈರ್ಯ ಬರೋದಿಲ್ಲ. ಇವಾಗೆಲ್ಲ ಆಕ್ಸಿಡೆಂಟ್ ಆಗಿರ್ತೀನಿ ಹುಳಿ ರೋಡಲ್ಲಿ ಬಿದ್ದೋಗಿರ್ತಾರೆ ಅಂದ್ರೆ ಅದು ನೋಡಕ್ಕೆ ಏನ್ ಮಾಡ್ತಾರೆ ಜನಗಳು, ಭಯ ಪಡ್ತಾರೆ. ಸೊ ಆ ತರ ಒಂದು ಅಭಿಪ್ರಾಯ ಏನ್ ಮಾಡ್ತಾರೆ, ವಚನ ಕೊಡ್ತಾರೆ ಅದರ. ಸೊ ಆ ರೀತಿನ ಯೇಸು ಕ್ರಿಸ್ತನ ಮಖ ಇದ್ದಿದ್ದು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ನೋಡ್ರ, ಅದಕ್ಕೆ ಖಂಡಿತವಾಗೂ ಯೇಸು ಕ್ರಿಸ್ತರ ಯಾವ್ದಿರಲಿಲ್ಲ, ಅದ್ರಲ್ಲಿ ಏನಿರ್ಬೇಕು, ತಪ್ಪಾದ ಹೇಳಿಕೆ ಇರ್ಬೇಕು ಅಂತ ಹೇಳ್ತಾರೆ.
ಇಂಥ ಒಬ್ಬ ವಿಕಾರವಾಗಿರೋಂಥ ಮನುಷ್ಯನ ಪಿಲಾತ್ ಎಲ್ಲರ ಮುಂದೆ ರೆಪ್ರೆಸೆಂಟ್ ಮಾಡ್ಬಿಟ್ಟು ಇಗೋ ಈ ಮನುಷ್ಯನು ಅಂತ ಹೇಳಕ್ ಸಾಧ್ಯನಾ? ಖಂಡಿತ ಹೇಳಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಪಿಲಾತೆ ಅವ್ರನಲ್ಲಿ ಒಂದು ಒಳ್ಳೆ ಗುಣ ಏನ್ ಮಾಡ್ತಾರೆ ನೋಡ್ಬಿಟ್ಟು ಐಡೆಂಟಿಫೈ ಮಾಡ್ತಾರೆ. ಅಲ್ಲ, ಎಲ್ಲಾ ಮನುಷ್ಯರಿಗೆ ಇದಕ್ಕಿಂತ ಒಂದು ವಿಭಿನ್ನವಾಗಿರೋಂತ ಒಂದು ಗುಣಲಕ್ಷಣಗಳು ಯಾರಲ್ಲಿತ್ತು? ಯೇಸು ಕೃಷ್ಣ ಇತ್ತು. ಇದನ್ನು ಪಿಲಾತೆ ಮಾಡೋದಂತೆ ಕಂಡಿಡ್ಕೊಂಡ್ಬಿಟ್ರು ಅಂತ ಹೇಳ್ತಾರೆ. ಅದಕ್ಕೆ ಬಿಹೋಲ್ಡ್ ಮ್ಯಾನ್, ಇಗೋ ಈ ಮನುಷ್ಯನು ಅಂತ ಹೇಳ್ಬೇಕ್ರೆ, ಈ ತರ ಮನುಷ್ಯನೇನ ಲೈಫಲ್ಲಿ ನೋಡಿಲ್ಲ, ಇವರೇ ನಿಜವಾದ ಮನುಷ್ಯ ಅಂತ ಏನ್ ಮಾಡ್ತಾರೆ. ಆ ಗುಣಗಳನ್ನ ಅವ್ರು ಅಪ್ರಿಷಿಯೇಟ್ ಮಾಡಿರ್ಬೇಕಾದ್ರೆ ಖಂಡಿತವಾಗ ಯೇಸು ಕೃಷ್ಣ ನೋಟ ಕೂಡ ಹಂಗಿರ್ಬೇಕು, ನೋಡೋದಕ್ಕೆ ಒಂದು ಚಂದವಾಗೆ ಇದ್ದಿರ್ಬೇಕು ಅಂದ್ರೆ ಖಂಡಿತವಾಗಿ ಇಲ್ಲದ್ರೆ ಪಿಲಾತ್ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನೊಂದ್ ಕೂಡ ಗೊತ್ತಿರೋದ್ರ, ಆ ಹಿಡ್ಕೊಳಕ್ಕೆ ಬಂದಂತ ಸೋಲ್ಜರ್ಸ್ ಗಳು ಈಗೋ ನಾನೇ ಅಂತ ಹೇಳಿ ತಕ್ಷಣ ಹಿಂದೆ ಬಿದ್ದಿವ್ರು ಬಿದ್ದು ಹೋಗ್ತಾರೆ. ಯೇಸು ಕೃಷ್ಣ ಅಷ್ಟೊಂದು ಖರಾಬ್ ಆಗಿದ್ರು ಇಲ್ಲ, ಅಷ್ಟೊಂದು ಒಂದು ಏನಂತಾರೆ ಒಂದು ಮೆಜೆಸ್ಟಿಕ್ ಲುಕ್ ಯಾರ್ದಂತೆ ಅದರ ಒಂದು ರಾಜ ಕಳೆ ಅಂತ ಹೇಳ್ತಾರೆ ಗೊತ್ತಾ, ಅದ್ ಯಾರ್ದಂತೆ ಯೇಸು ಕೃಷ್ಣ ರಾಜ ಕಳೆನೇನು, ರಾಜದ ಕಳೆಗಳಲ್ಲ. ಅದರ ಮಕ್ಕಳಲ್ಲಿ ನೋಡೋ ಅಂತ ಅನ್ನೋದು ಏನಂತ ಒಂದು ಒಂದು ಲಕ್ಷಣ, ಒಂದು ಕಳೆ, ಒಂದು ಸಂತೋಷ ಏನಾಗಿದೆ ಇದೆ ಅದರ. ಸೊ ಅದೇ ನೋಡ್ಬೇಕ್ರೆ ಇದನ್ನ ಖಂಡಿತವಾಗಿ ಇರ್ಬೇಕು, ಪಿಲಾತ್ ಹೇಳಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ಅಂತ ವ್ಯಕ್ತಿಗೆ ಸಾಧಾರಣ ಜನರು ದಾವಿದನ ಕುಮಾರನು ಎಂದು ಜಯಕರ ಮಾಡುತ್ತಿದ್ದಿಲ್ಲ. ಹಂಗಿದ್ರೆ ಇವನ್ ಸಾಮಾನ್ಯ ಜನಗಳು ಆರ್ಡಿನರಿ ಪೀಪಲ್ ಕೂಡ ಯೇಸು ಕೃಷ್ಣ ಬಿಟ್ಟು ದಾವಿದನ ಕುಮಾರ ಅಂತ ಹೇಳೋದಕ್ಕೆ ಸಾಧ್ಯನೋ ಇಲ್ಲ ಅಂತ ಹೇಳ್ತಾರೆ. ದಾವಿದನ ಕುಮಾರ ಅಂದ್ರೆ ದಾವಿದ ಬೈಬಲ್ ಹೆಂಗ್ ಕೊಡೋದ್ರೆ ಅವ್ರ ಎಷ್ಟೋ ಒಂದು ಅಂದ ಚಿನ್ನ ಉಳ್ಳವನಾಗಿದ್ದಂತ ಕೊಟ್ಟಿರೋ ಬೈಬಲ್ ಅಲ್ಲಿ ಅಲ್ವರ. ಸೊ ದಾವಿದನ ಕುಮಾರ ಅಂದ್ರೆ ಅವ್ರ ಮಗ ಯಾರಂತಾರೆ ಬೈ ನೋಡ್ಬೇಕ್ರೆ, ಅತಿ ಸುಂದರವಾಗಿರುವಂತ ಮಗ ಇದ್ದಂತವ್ರಿಗೆ ಯಾರದ ಅಬ್ಸಲೋಮ್ ಅಂದ್ರೆ ಅವನು ಕೂದಲು ಕತ್ತರಿಸಕ್ಕೆ ವರ್ಷಕ್ಕೊಂದ್ಸರಿ ಅಂತ ಎಲ್ಲ ಒಂದು ಜಾಗಕ್ಕೆ ಹೋಗೋಣ ಅಂತಂದ್ರೆ ಹಂಗಿರ್ಬೇಕು ಅವ್ನು ಅಷ್ಟು ಸೌಂದರ್ಯ ಆಗಿದ್ದ ಅಂದ್ರೆ ಅವ್ರ ಅಪ್ಪ ಹೆಂಗಿರ್ಬೇಕು ಖಂಡಿತವಾಗ ಅವ್ರ ಅಪ್ಪ ಕೂಡ ಹೆಂಗಿರ್ಬೇಕು ತುಂಬಾ ಸೌಂದರ್ಯ ಉಳ್ಳವರಾಗಿರ್ಬೇಕು. ಅಂದ್ರೆ ಯೇಸು ಕೃಷ್ಣಗೆ ದಾವಿದನ್ ಕುಮಾರ ಅಂತ ಹೇಳ್ತಾರೆ ಅಂತ ಹೇಳ್ಬೇಕ್ರೆ ಖಂಡಿತವಾಗ ದಾವಿದನ್ ಅಂತ ಅಟ್ಲೀಸ್ಟ್ ಸ್ವಲ್ಪ ಒಂದು ಗುಣಗಳು ಐ ಮೀನ್ ಏನಂತಾರೆ ಔಟ್ವರ್ಡ್ ಅಪಿಯರೆನ್ಸ್ ಏನಾಗಿರ್ಬೇಕು ಇರ್ಬೇಕು ಅಲ್ವರ. ಅದೇ ಹೇಳ್ಬೇಕು ದಾವಿದನ್ ಕುಮಾರ ಅಂತ ಹೇಳುತ್ತೆ ಕರಿಬೇಕರು ಕೂಡ ಖಂಡಿತವಾಗ ಅವಲಕ್ಷ್ಮವಾಗಿರಂತ ಯೇಸು ಕೃಷ್ಣ ಅಂತ ಕರೀತಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ನೋಡ್ರ ಹೇಳ್ತಾರೆ ಒಂದು ಒಂದು ಆ ದೇಹದಲ್ಲಿ ಒಂದೇ ಒಂದು ಮೂಳೆ ಏನಾಗ್ಬಿಡ್ತದೆ ಮುರಿಬಾರ್ದಂತ ಒಂದು ಪ್ರವಾದನೆ ಮಾತಿದೆ. ಹಂಗಿರ್ಬೇಕಂದ್ರೆ ಯೇಸು ಕೃಷ್ಣ ಇಷ್ಟೊಂದು ಒಂದು ಕ್ರೂರವಾಗಿ ಮಾಡಕ್ಕೆ ಸಾಧ್ಯನಾ ಅಂತಂದ್ರೆ ಖಂಡಿತವಾಗ ಇಲ್ಲ. ಅಂದ್ರೆ ಮುಖ ಎಲ್ಲ ಇರ್ತಾರೆ ಈ ಆಕ್ಸಿಡೆಂಟ್ ಜೊತೆಗೆ ಮೂಳೆಗಳೇ ಮುರಿದೋಗಿ ವಿಕಾರವಾಗಿ ಆ ತರ ಇದ್ರ ಅಂದ್ರೆ ಇಲ್ಲ, ಅಂದ್ರೆ ಡಿಸ್ಫಿಗರ್ ಆಗಿದ್ರ ಯೇಸು ಕೃಷ್ಣ ಅಂತ ಇಲ್ಲ ಖಂಡಿತವಾಗ. ಯಾಕಂದ್ರೆ ಪ್ರವಾದನೆ ಹೇಳ್ತಾರೆ ಅವನಲ್ಲಿ ಅಂತ ಒಂದೇ ಒಂದು ಅಂಗ ಏನಾಗಿರ್ಬೋದು ಅಂಗದಲ್ಲಿ ಒಂದೇ ಒಂದು ಮೂಳೆ ಇದಾಗಿರ್ಬೋದು. ಆಮೇಲೆ ಆ ಮಹಾಜಿಗೆ ನೋಡ್ಬೇಕಾದ್ರೆ ಮಹಾಜಿಗೆ ಹೆಂಗಿರ್ಬೇಕಂತ ಲಕ್ಷಣವಾಗಿರ್ಬೇಕಂತೆ, ಅವನಲ್ಲಿ ಯಾವುದೇ ಅಂಗಗಳು ಕೊರತೆ ಇರಬಾರ್ದು ಅಥವಾ ಮೂಗು ಜಜ್ಜೋಗಿರ್ಬೋದು ಕಣ್ಣು ಹಿಂಗೆ ಆಗಿರ್ಬೋದು ಅಂತ ಹೇಳ್ಬೇಕ್ರೆ ಯೇಸು ಕೃಷ್ಣನಿಗೆ ಅಂತ ಅದು ಒಂದು ಛಾಯೆ. ಅಂದ್ರೆ ಯೇಸು ಕೃಷ್ಣ ಕೂಡ ಖಂಡಿತವಾಗಿ ಏನಾಗಿರ್ಬೇಕು ಒಂದು ಮಹಾಯಾಜಕನ ವರ್ಗದಲ್ಲಿ ಬರ್ತಾ ಇದ್ರೆ ಅವ್ರು ಕೂಡ ಏನಾಗಬೇಕು ಖಂಡಿತವಾಗ ಒಂದು ಪರ್ಫೆಕ್ಟ್ ಆಗಿ ಇರಬೇಕು ಅಂದ್ರೆ. ಅದಲ್ಲದೆ ಇವರು ಪರ್ಫೆಕ್ಟ್ ಮ್ಯಾನ್ಗೆ ಎಕ್ಸಾಂಪಲ್ ಆದಾಮ್ಗೆ ಎಕ್ಸಾಂಪಲ್. ಆದಾಮ್ನ ಜನ್ಮ ತನ್ನ ಸ್ವರೂಪದ ಸೃಷ್ಟಿ ಮಾಡ್ಬೇಕು ಯಾವ ಥರ ಸೃಷ್ಟಿ ಮಾಡಿದ್ದಾರೆ ಅಂದ್ರೆ ಅದೇ ಸೃಷ್ಟಿಯಲ್ಲಿ ಯಾರು ಅದೇ ಸ್ವರೂಪದಲ್ಲಿ ಯಾರು ಇರ್ಬೇಕು ಯೇಸು ಕೃಷ್ಣ ಇದ್ದಿರ್ಬೇಕು. ಹಂಗಾದ್ರೆ ಯೇಸು ಕೃಷ್ಣ ಖಂಡಿತವಾಗ ಸೌಂದರ್ಯ ಉಳ್ಳವರಾಗೆ ಇದ್ದಿರ್ಬೇಕು. ಆಮೇಲೆ ಅದೇ ಹೇಳ್ತಾರೆ ಅಂದ್ರೆ ಏನಂದ್ರೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ವಾ ಸದ್ಯ ನೋಡ್ಬೇಕಾದ್ರೆ ಹೇಳ್ತಾರೆ ಈ ಒಂದು ಸ್ಕ್ರಿಪ್ಚರ್ಸ್ ಪ್ರಕಾರ ನೋಡೋದ್ರೆ ಬೇರೆ ಎಲ್ಲಾ ವಚನ ಕಂಪೇರ್ ಮಾಡೋದ್ರೆ ಇಷ್ಟು ಕಂಪೇರ್ ಮಾಡಿ ನೋಡೋದಂದ್ರೆ ಈ ಒಂದು ವಚನ ಟ್ರಾನ್ಸ್ಲೇಷನ್ ಆಗಿದೆ ಒಂದು ಸರಿಯಾಗಿಲ್ಲ ಅಂತ ಹೇಳ್ತಾರೆ. ಇದನ್ನ ಪ್ರಾಪರ್ ಆಗಿ ಟ್ರಾನ್ಸ್ಲೇಷನ್ ಮಾಡಿದ್ರೆ ಹೆಂಗ್ ಬರ್ಬೇಕು ಅಂತ ಏನ್ ಮಾಡ್ತಾರೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಹೇಳ್ತಾರೆ ಏನದು ಟ್ರಾನ್ಸ್ಲೇಷನ್ ಬಂದ್ರೆ ಹೆಂಗ್ ಬರ್ಬೇಕಂತೆ. ಇಲ್ಲ ಇಲ್ಲ ಸ್ಟಾರ್ಟಿಂಗ್ ನೋಡಿ ಅದೇನ ಸರಿ ಇವಾಗ ಆ ವಚನ ಇನ್ನಿಸಿ ಓದಿ ಕಾಣ ಬೈಬಲ್ ನೋಡೋಣ.
ಅವನ ಮುಖವು ಸಕಲ ಮನುಷ್ಯರ ಮುಖಕ್ಕಿಂತಲೋ ಅವನ ರೂಪವು ಎಲ್ಲಾ ನರಜನ್ಮದವರ ರೂಪಕ್ಕಿಂತಲೋ ವಿಕಾರವಾಗಿರುವುದನ್ನು ನೋಡಿ ವಿಕಾರವಾಗಿರುವುದನ್ನು ನೋಡಿ ಅಂತ ಹೇಳ್ತಾರಲ್ಲ ಅದು ವಿಕಾರವಾಗಿರುವುದನ್ನು ನೋಡಿ ಅಂತ ಬರಬಾರ್ದಂತೆ ವಿಕಾರವಾಗಿ ಮಾಡಿರುವುದನ್ನು ನೋಡಿ ಅಂತ ಹೇಳ್ಬೇಕಂತ ಅಲ್ಲಿ ಬರ್ಬೇಕಂತ ಹೇಳ್ತಾರೆ ಅದಕ್ಕೆ ಇಂಗ್ಲಿಷ್ ಬರ್ಬೇಕಂದ್ರೆ ಹ್ಯಾಸ್ ಅಸ್ಟಾನಿಶ್ ಅಟ್ ದಿ ಹ್ಯಾವ್ ಬೀನ್ ಮೆನಿ ಅಂತ ಹೇಳ್ತಾರೆ ಏನಕ್ಕೆ ಆಶ್ಚರ್ಯ ಆದ್ರು ಅವರು ವಿಕಾರವಾಗಿರೋದನ್ನ ನೋಡಿ ಆಶ್ಚರ್ಯ ಪಡ್ತಾರಲ್ಲ ವಿಸ್ಮಯ ಆಗ್ತಾರಲ್ಲ ಏನಕ್ಕೆ ಅಂತ ಹೇಳ್ತಾರೆ ಇಂಗ್ಲಿಷ್ ಹೇಳ್ಬೇಕಾದ್ರೆ ಏನಕ್ಕೆ ಅಂದ್ರೆ ಯೇಸು ಕ್ರಿಸ್ತನ ಒಂದು 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 ಲಕ್ಷಣನ ಜನಗಳು ಏನ್ ಮಾಡಿದ್ರೆ ಅಂತ ಆ ರೀತಿಯಲ್ಲಿ ವಿಕಾರ ಕೊಡ್ಸಿದ್ರು ಅಂತ ಅಂದ್ರೆ ಯೇಸು ಕ್ರಿಸ್ತ ವಿಕಾರವಾಗಿರ್ಲಿಲ್ಲ ಅವ್ರು ವಿಕಾರವಾಗಿ ಏನ್ ಮಾಡಿದ್ರೆ ಜನಗಳನ್ನ ಅವ್ರನ್ನ ಮಾಡಿದಾರೆ ಅಂತಂದ್ರೆ ಹೆಂಗೆ ವಿಕಾರವಾಗಿ ಮಾಡಿದ್ರೆ ಅಲ್ಲಿ ಹೇಳ್ತಾರಲ್ಲ ಅದೇ ನೆಕ್ಸ್ಟ್ ವಾಲಿನ್ ಹೇಳ್ಬೇಕಂತ ಹೇಳ್ತಾರೆ ಎಂತ ಲೆವೆಲ್ಗೆ ಯೇಸು ಕ್ರಿಸ್ತನ ಹಿಂಸೆ ಕೊಟ್ರು ಅಂತಂದ್ರೆ ಅವ್ರಿಗೆ ಅಂತೆ ತಲೆ ಮೇಲೆ ಮುಳ್ಳಿನ ಕಿರೀಟ ಇಟ್ಟು ಅಂತಾರೆ ಆಮೇಲೆ ಸರಿಯಾಗಿ ಸಖತ್ತಾಗಿ ಏನ್ ಮಾಡಿದ್ರು ಚಮನ ಎಲ್ಲ ಸುಳಿಯ ರೀತಿಲಿ ಹೊಡೆದಿ ಮರ ಅವ್ರ ಮಖಕ್ಕೆ ಉಗುಳಿ ಆಮೇಲೆ ಅವ್ರನ್ನ ತೊಡಗ ಏನ್ ಮಾಡುತ್ತೆ ಶಿಲ್ವೆ ಮೇಲೆ ಆ ಒಂದು ಉಳಿಗಳನ್ನ ಹೊಡೆದಾಕಿ ಶಿಲ್ವೆ ಮೇಲೆ ಹಾಕಿ ಅದಲ್ದ್ರ ಏನ್ರಿ ಅವ್ರ ಈಟಿಲಿ ಹಾಕಿ ತೂಯ್ದಿ ಅಂತ ಒಂದು ಲೆವೆಲ್ ಅಲ್ಲಿ ಯೇಸು ಕ್ರಿಸ್ತನ ಏನ್ ಮಾಡ್ಯಾರೆ ಬಾಡಿಗೆಲ್ಲ ಭಯಂಕರ ಫಿಸಿಕಲ್ ಆಗಿ ಏನ್ ಮಾಡ್ಯಾರೆ ಒಂದು ಭಯಂಕರ ಒಂದು ಟಾರ್ಚರ್ ಕೂಡ ಡ್ಯಾಮೇಜ್ ಮಾಡ್ಯಾರೆ ಅಂತ ಸಂದರ್ಭದಲ್ಲಿ ಯೇಸು ಕ್ರಿಸ್ತನ ಲಕ್ಷಣ ಹೆಂಗಿತ್ತು ಅಂದ್ರೆ ಒರಿಜಿನಾಲಿಟಿ ಏನಾಗಿಲ್ಲ ಅಂತದ ಮೇಂಟೈನ್ ಆಗಿರ್ಬೇಕಂದ್ರ ಹೆಂಗ್ ಅಂತ ಹೇಳ್ಬೇಕಂದ್ರೆ ಸುಮ್ಮನೆ ಸಾಂಪಲ್ ಎಕ್ಸಾಂಪಲ್ ಅಷ್ಟೇ ಹೇಳೋದು ಇದು ಅದಕ್ಕೆ ಏನಿಲ್ಲ ಒಂದು ಹೊಸ ಗಾಡಿ ತಗೊಂಡ್ಬಿಡ್ತೀನಿ ನೋಡಿ ಹೊಸ ಕಾರ್ಗಿರೋ ಅಲ್ಲ ನೋಡಕ್ ಹೆಂಗಿರ್ತದೆ ಸಖತ್ ಆಗಿರ್ತದೆ ಅದೇ ಇಮ್ಯಾಜಿನ್ ಮಾಡ್ರಿ ಆ ಕಡೆ ಈ ಕಡೆ ಏನೋ ಬಿಟಿಸ್ ಬಸ್ ಹಿಂಗೆ ಉಚ್ಕೊಂಡು ಹೋಗ್ಬಿಟ್ರೆ ಹೆಂಗಿರ್ತದೆ ಹೊಸ ಕಾರು ಎರಡೇ ಸೆಕೆಂಡ್ ಅದರ ಫುಲ್ ಜಜ್ಜಿ ಗಿಜ್ಜಿ ಏನೋ ಬಿಡ್ತದೆ ಅದರ ಕಾರ್ ನೆಟ್ಟಿಗೆ ಓಡ್ತಾ ಇರೋದು ಸರ್ ನೋಡಕ್ ಏನಿಲ್ಲ ಅದು ಲಕ್ಷಣನೇ ಇರಲ್ಲ ಆದ್ರೆ ಕಾರ್ ಬದಿದೆ ಹೆಂಗೇನಾ ಇಲ್ಲ ಅದರ ಅದನ್ನ ಹೇಳ್ತಾರೆ ಆಗಿರೋದು ಅದರ ದುರ್ಘಟನೆಗೆ ಸಿಕ್ಕೇನಾಗಿರೋದು ಹಿಂಗಾಗಿ ಈ ತರ ನೋಡ್ಬೇಕಂದ್ರೆ ಯೇಸು ಕ್ರಿಸ್ತು ವಿಕಾರವಾಗಿರುವುದನ್ನು ಕಂಡಿ ಅಲ್ಲ ವಿಕಾರವಾಗ ಮಾಡಿರೋದನ್ನ ಕಂಡಿ ಜನಗಳು ಏನಾಗ್ತಾರೆ ಅಂತಲ್ಲಿ ಆಶ್ಚರ್ಯ ಆಗ್ತಾರೆ ಏನಕ್ಕಪ್ಪ ಆಶ್ಚರ್ಯ ಆಗ್ತಾರೆ ಜನಗಳು ಈ ತರ ಮಾಡಿದ್ರೆ ಯೇಸು ಕ್ರಿಸ್ತು ಅಂದ್ರೆ ಇದನ್ನ ನೋಡ್ಬಿಟ್ಟು ಜನಗಳು ಆಶ್ಚರ್ಯ ಆಗ್ತಾರಂತೆ ಯಾಕಂದ್ರೆ ಇಂಥ ಲೆವೆಲ್ ಅಲ್ಲಿ ಕಷ್ಟ ಸಂಕಟ ಹಿಂಸೆಗಳನ್ನ ಅಥವಾ ಇಷ್ಟೊಂದೆಲ್ಲ ವೇದನೆಗಳನ್ನ ಸಹಿಸಿಕೊಂಡು ಯಾರು ಅನುಭವಿಸಿರೋದೇ ಇಲ್ವಂತೆ ಅಂದ್ರೆ ಇಷ್ಟೊಂದೆಲ್ಲ ವೇದನೆ ಕೊಡ್ತಾ ಇರೋದು ಸರಿ ಇದಕ್ಕೇನು ಆಪೋಸಿಟ್ ಆಗಿ ರಿಯಾಕ್ಟ್ ಮಾಡಿದ್ರ ತಾಳ್ಮೆ ಸಹಿಸ್ಕೊಂಡ್ರಲ್ಲ ಈ ತರ ಇಷ್ಟು ಏನೇನಿಲ್ವಂತೆ ಒಂದು ರೆಕಾರ್ಡ್ ಇಲ್ವಂತೆ ಅದು ಹೇಳ್ತಾರಲ್ಲ ಏನಂತ ಹೇಳ್ತಂದ್ರೆ ಈ ತರ ಒಂದು ಘಟನೆ ನೋಡ್ಬಿಟ್ಟು ಈ ಯೇಸು ಕ್ರಿಸ್ತ ಇಷ್ಟೊಂದೆಲ್ಲ ಸಹಿಸ್ಕೊಂಡು ನೋಡ್ಬಿಟ್ಟು ಏನ್ಬಿಡ್ತಾರೆ ಜನಗಳು ಆಶ್ಚರ್ಯ ಪಡ್ತಾರೆ ನೋಡಿ ಹೀಬ್ರೂಸ್ 12:3 ಓದಿ ಹೀಬ್ರೂಸ್ 12:3 ಪಾಪಿಗಳಿಂದ ಎಷ್ಟೋ ವಿರೋಧವನ್ನ ಏನ್ ಮಾಡಂತವ್ರು ಸಹಿಸ್ಕೊಂಡ್ರಂತೆ ಅದರ ಅದೇ ಒಂದು ಸ್ಪೆಷಾಲಿಟಿ ಅದರ ಯೇಸು ಕ್ರಿಸ್ತನ ಅಷ್ಟೊಂದು ವಿಕಾರವಾಗಿ ಗೊಳಿಸೋ ಸರಿ ಇವ್ರೇನ್ ಮಾಡಂತೆ ಸಹಿಸ್ಕೊಂಡ್ರಂತೆ ಅದಕ್ಕೆ ಆಪೋಸಿಟ್ ಆಗಿ ಏನ್ ಮಾಡಕ್ಕ ಯೇಸು ಕ್ರಿಸ್ತು ಎದುರ್ಕೊಂಡು ನಿಲ್ವಂತೆ ಅದರ ಎದುರಿಸ್ಲಿಲ್ವಂತೆ ಖಂಡಿಸ್ಲಿಲ್ವಂತೆ ಅದನ್ನ ಅದರ ಅದೇ ನೋಡ್ಬೇಕ್ರೆ ಎಲ್ಲಾ ವಿರೋಧಿಗಳನ್ನ ಏನ್ ಮಾಡ್ತವ್ರು ಪಾಪಿಗಳ ವಿರೋಧನೇ ಮಾಡಿದವ್ರು ಸಹಿಸ್ಕೊಂಡ್ರು ಅಂತ ಹೇಳ್ತಾರೆ ಅದೇ ನೋಡ್ಬೇಕ್ರೆ ಇದೇ ಗ್ರೇಟೆಸ್ಟ್ ಅಂತ ಒಂದು ಆಶ್ಚರ್ಯ ಪಡೋಂಥದ್ದು ಅಂತ ಹೇಳ್ತಾರೆ ಅದಕ್ಕೆ ಏಷ್ಯಾ ಅದನ್ನ ಹೇಳೋದ್ರೆ ಹೇಳ್ತಾರೆ ಓದಿಂತೀವಿ ವಚನ ನೋಡೋಣ ಏಷ್ಯಾ 52:14 ಅವನ ಮುಖವು ಸಕಲ ಮನುಷ್ಯರ ಮುಖಕ್ಕಿಂತಲೂ ಅವನ ರೂಪವು ಎಲ್ಲಾ ನರಜನ್ಮದವರ ರೂಪಕ್ಕಿಂತಲೂ ವಿಕಾರವಾಗಿರುವುದನ್ನು ನೋಡಿ ಅನೇಕರು ಹೇಗೆ ಅವನಿಂದ ಬೆದರಿ ಬಿದ್ದರು ಅನೇಕರು ಯಾವ ರೀತಿ ಬೆದರಿ ಬಿದ್ದರು ಯಾವ ರೀತಿ ಬೆದರಿ ಬಿದ್ದರಂತೆ ಅಂದ್ರೆ ಏನಪ್ಪ ಈ ತರನ ಈ ತರ ಅನುಭವಿಸೋರು ಈ ತರ ಅನುಭವಿಸೋದು ಉಂಟಾ ಈ ತರ ಎಲ್ಲ ಸಹಿಸ್ಕೊಳೋದು ಉಂಟಾ ಅಂತ ಮಾಡಂತೆ ಜನಗಳು ಯಾವ ರೀತಿ ಬೆದರ್ ಬಿದ್ದರಂತೆ ಅದರ ಸಾಮಾನ್ಯವಾಗಿ ನೋಡ್ಬೇಕಾದ್ರೆ ಇದಕ್ಕೆ ಏನಂತಾರೆ ಇಷ್ಟೊಂದೆಲ್ಲ ಹಿಂಸೆ ಕೊಡೋಂತ ಮನುಷ್ಯ ಡೆಫಿನೆಟ್ ಆಗಿ ಏನಾಗಿಲ್ಲ ಯಾವ ರೀತಿಲಿ ಆಪೋಸಿಟ್ ಆಗಿ ರೇಟ್ ಆಗಿರೋರು ಆ ರೇಟ್ ಆಗಿದ ತಕ್ಷಣ ಇವ್ರು ಏನ್ ಮಾಡಿರೋರು ಇವ್ರು ಅದಕ್ಕೆ ಹಿಂಸೆ ಕೊಡೋರು ಕೂಡ ಏನ್ ಮಾಡ್ತಾರೆ ಪ್ರಕಾರ ಅದು ಕೂಡ ಅವರು ಬೇರೆ ತರ ರಿಯಾಕ್ಟ್ ಮಾಡಿರೋರು ಅದ್ರ ಅದು ಯೇಸು ಕ್ರಿಸ್ತು ಯಾವುದೇ ರಿಯಾಕ್ಟ್ ಒಂದು ರಿಯಾಕ್ಷನ್ ನೋಡಿಸೋ ಕಾರಣ ಇದಕ್ಕೆ ಹಿಂಸೆ ಕೊಡೋರು ಏನ್ ಮಾಡಿದ್ರೆ ಯೇಸು ಕ್ರಿಸ್ತನಿಗೆ ವಿಪರೀತವಾಗಿ ಏನ್ ಮಾಡಿದ್ರು ಹಿಂಸೆ ಕೊಡೋಕೆ ಶುರು ಮಾಡ್ಬಿಟ್ರು ಯಾಕಂದ್ರೆ ಎಲ್ಲರೂ ಏನ್ ಮಾಡ್ತಿದ್ರು ಇವ್ರಿಗೆ ಹೊಡಿಬೇಕಾರೆ ಬೈಬೇಕಾರೆ ಏನ್ ಮಾಡೋರು ಏನೋ ಬಾಯಿನಲ್ಲಿ ಏನೋ ಹೇಳೋರೇನೋ ಅದ್ರ ಕೆಟ್ಟ ಕೆಟ್ಟಾಗಿ ಮಾತಾಡೋರೇನೋ ಇಲ್ಲ ಏನ್ ಮಾಡೋರು ಬಾಡಿಲಿ ಏನೋ ರಿಯಾಕ್ಟ್ ಮಾಡೋರೇನೋ ಇವ್ರು ಇನ್ಸಿ ಇನ್ಸಿಂತಿನ ಬೆಳ್ಕೊಳೋದ್ರನ್ನ ಇದಕ್ಕೆ ಕೇಬಿಟ್ಟು ಅಟ್ಲೀಸ್ಟ್ ಏನ್ ಮಾಡೋರು ಅಟ್ಲೀಸ್ಟ್ ಆಯ್ತು ಸರಿ ಹೋಗಿ ಬಿಟ್ಬಿಡಂಬಿಡು ನಾನೇ ಕೇಳ್ಕೊಂತಲ್ಲ ಅಂತ ಅಟ್ಲೀಸ್ಟ್ ಅದ್ರ ಹೇಳೋರು ಅದು ಏಸು ಕ್ರಿಸ್ತ ಮಾಡಿದಂತೆ ಆ ತರ ಕೂಡ ಒಂದು ಮಾತು ಮಾತಾಡಿದಂತೆ ಅದು ಮಾತ್ರ ಅಲ್ಲ ಈ ನೆಗೆಟಿವ್ ಆಗಿ ಕೂಡ ಏನ್ ಮಾಡಕ್ ಹೋಗಿಲ್ಲ ಏನೋ ಒಂದು ರೀತಿಲಿ ಅವ್ರಿಗೆ ಶಾಪ ಹಾಕೋದಾಗ್ಲಿ ಅದು ಕೆಟ್ಟದಾಗ ಮಾತಾಡೋದಾಗ್ಲಿ ಈ ತರ ಕೂಡ ಏನ್ ಮಾಡಿದಂತೆ ಮಾತಾಡಿದಂತೆ ಇದು ನೋಡಿದ ತಕ್ಷಣ ಇವ್ರಿಗೆ ಏನಾಗ್ಬಿಡ್ತು ಇವ್ರಿಗೆ ಸೈಲೆಂಟ್ ಆಗೋದಲ್ಲ ಇಷ್ಟ ಮಾಡಿದ್ರು ಸುಮ್ಮನೆ ಒಂದಲ್ಲ ಇದೇನ್ ಮಾಡೋದಿನ
ಇನ್ನ ಮಾಡೋಣ ಅಂತ ಬಿಟ್ಟು ಇನ್ನ ಅದಕ್ಕೆ ಹೈ ಲೆವೆಲ್ ಅಲ್ಲಿ ಮಾಡೋದು ತಿಳಿಸ್ಕೊಂಡ್ರೆ ಮನುಷ್ಯರ ಎಂದ್ರೆ ಅಂತಾರೆ ವಿಕಾರ ಎಂದ್ರೆ ಕೊಳಿಸಿರೋದು ಅದರ ಅಂತಂದ್ರೆ ಅದು ಪ್ರಾಪರ್ ಟ್ರಾನ್ಸ್ಲೇಷನ್ ಅಂತ ಹೇಳ್ತಾರೆ ಅದರ ಅದನ್ನ ಆಕಡೆ ಕರೆಕ್ಟಾಗಿ ಆಗ್ತದೆ ವಚನ ಬರ್ತಾರೆ ಅಂತ ಹೇಳ್ಕೊಂಡಿದ್ವಿ. ನೆಕ್ಸ್ಟ್ ವಾಲಿ ಮುಂದಿದೆ. ನೆಕ್ಸ್ಟ್ ಆತನ ಮುಂದೆ ಅರಸರುಗಳು ಏನಂತಾರೆ ಅಲ್ಲಿ ಬಾಯಿ ಮುಚ್ಚಿಕೊಳ್ಳುವರು ಎಲ್ಲೋ ಯಾರ ಬಗ್ಗೆನೋ ಈ ತರ ದಾಖಲೆ ಆಗ್ತಾರೆ ಅಂತ ಒಂದು ವಿಚಾರನ ಯಾರು ನೋಡ್ತಾರಂತೆ ಯೇಸು ಕ್ರಿಸ್ತ ನೋಡ್ತಾರಂತೆ ಅದರ ಅವರು ಇದುವರೆಗೆ ಅರ್ಥ ಮಾಡಿಕೊಳ್ಳಲಾಗದನ್ನು ಈಗ ಅರ್ಥ ಮಾಡಿಕೊಳ್ಳುವರು. ಯಾವುದೇ ಅರಸನು ಸ್ವೇಚ್ಛೆಯಿಂದ ತನ್ನ ಪ್ರಜೆಗಳಿಗೆ ಒಳ್ಳೆಯದನ್ನು ಮಾಡುವ ಸಲುವಾಗಿ ಅವರ ಅಂತ ಉಪೇಕ್ಷೆಗಳಿಗೆ ತನ್ನ ಒಪ್ಪಿಸಿಕೊಟ್ಟದನ್ನು ಈ ಲೋಕದ ಉತ್ತಮ ಜನರು ಎಂದು ಕೇಳಿದ್ದಿಲ್ಲ. ನಿಜವಾಗಿಯೂ ಆತನ ಪ್ರೀತಿಯು ಸಹೋದರ ಪ್ರೀತಿಗಿಂತಲೂ ಶ್ರೇಷ್ಠವಾಗಿದ್ದು ಎಲ್ಲರೂ ಸೂಕ್ತ ಸಮಯದಲ್ಲಿ ಬೆಳಗಾದಲ್ಲಿ ಆಶ್ಚರ್ಯವೇನಿಲ್ಲ. ಈ ತರ ಯಾವ ರಾಜ್ಯನೂ ಕೂಡ ತನ್ನ ಜನಗಳ ಒಳ್ಳೆ ಹಿತಕ್ಕಾಗಿ ಜನಗಳಿಂದಾನೇ ಹಿಂಸೆ ಪಡ್ಕೊಂಡಿರ್ತ ರಾಜ ಯಾವುದು ಇಲ್ವೇಲ್ ಅಂತ ರೆಕಾರ್ಡ್ ಅಲ್ಲಿ ಅರಿಗೆ ನೋಡಿ ವಚನ ಓದಿಂತೀನಿ ಹೇಳ್ತಾರೆ ಬೈಬಲಲ್ಲಿ. ಹಾಗೆಯೇ ಅನೇಕ ಜನಾಂಗಗಳವರು ಅವನನ್ನು ಕಂಡು ವಿಸ್ಮಯದಿಂದ ಚಮಕಿತರಾಗುವರು. ಅರಸರು ಅವನ ಮುಂದೆ ಬಾಯಿ ಮುಚ್ಚಿಕೊಳ್ಳುವರು. ಅರಸರು ಅವ್ರ ಮುಂದೆ ಏನಾಗ್ತಾರೆ ಬಾಯಿ ಮುಚ್ಚಿಕೊಳ್ಳುವರು. ಆಮೇಲೆ ಯಾಕೆಂದರೆ ನೋಡ್ರ ಯಾಕಂದ್ರೆ ಸುದ್ದಿ ಇಲ್ಲದಂತ ಸಂಗತಿಯನ್ನು ನೋಡುವರು. ಸುದ್ದಿನೇ ಇಲ್ವಂತೆ. ಏನ್ ಸುದ್ದಿ? ಈ ತರ ಎಲ್ಲ ನ್ಯೂಸ್ ಕೇಳಿದಿರಾ? ಈ ತರ ಒಬ್ಬ ರಾಜನೇ ಕಾಪಾಡ್ಕೊಡೋಕ್ಕೋಸ್ಕರ ಸೈಲೆಂಟ್ ಆಗಿ ಕೊಡೋಂತ ಎಲ್ಲ ಇನ್ಸೈಡ್ ಮಾಡ್ರ ಸಹಿಸ್ಕೊಂಡ್ರಂತೆಲ್ಲ ಇದೆಯಾ? ಇಲ್ವಲ್ಲ, ಯಾವ ರೆಕಾರ್ಡ್ ಇದೆ? ಮಹಾತ್ಮ ಗಾಂಧಿ ಏನ್ ಮಾಡಿದ್ರು? ಇಂಡಿಯಾ ಅಂದ್ರೆ ಸ್ವಾತಂತ್ರ್ಯ ಪಡಿಬೇಕು ಅಂತ ಉಪವಾಸ ಮಾಡಿದ್ರು, ಅದೇ ಕೊಟ್ರು. ಅದರ ರೈತರ ಸುಭಾಷ್ ಚಂದ್ರ ಬೋಸ್ ಏನ್ ಮಾಡಿದ್ರು? ಆರ್ಮಿನ ಡೆವಲಪ್ ಮಾಡಿದ್ರು. ಅವರ ಎಲ್ಲ ಒಂದು ಇಂದ ವೀರರುಗಳು ಫ್ರೀಡಮ್ ಫೈಟರ್ಸ್ ಏನ್ ಮಾಡ್ರೆ ಒಂದಲ್ಲ ಒಂದು ರೀತಿ ಮಾಡ್ರೆ ಇಂಡಿಯಾಗೆ ಫೈಟ್ ಮಾಡವ್ರೆ. ಅದರ ಆ ರೇಸ್ ಕುಸಿತಾರೆ ಫೈಟ್ ಮಾಡಾರ? ನೀವು ಕೊಟ್ಟಂತ ಹಿಂಸೆಗಳೆಲ್ಲ ಅನುಭವಿಸ್ಕೊಂಡು ಸಹಿಸ್ಕೊಂಡು ರಾಜ್ಯನ ಗೆದ್ದವರ ಇಡೀ ಲೋಕನೇ ಯೇಸು ಕೃಷ್ಣ ನೋಡ್ರ ಗೆದ್ಬಿಟ್ರು. ನೋಡ್ರ ಒಂದು ಮಾತು ಮಾತಾಡಿಲ್ಲ, ಹಂಗೆ ಮಾತಾಡೋದ್ರೆ ಹೆಂಗೆ ಗೆಲ್ಬೋದ ಯೋಚನೆ ಮಾಡಿರ್ತೀನಿ. ಯೇಸು ಕೃಷ್ಣ ಪವರ್ ಹೆಂಗಿತ್ತು ಅದರ ಅದಕ್ಕೆ ನೋಡ್ಬೇಕಾದ್ರೆ ಈ ತರ ರೆಕಾರ್ಡ್ ಎಲ್ಲೋ ನೋಡಿದ್ದೆ ಇಲ್ಲ. ನೆಪೋಲಿಯನ್ ಬೋನಾಪಾರ್ಟ್, ಸೀಸರ್, ಅಲೆಕ್ಸಾಂಡರ್ ಗ್ರೇಟ್, ತನಗಿರೋಂಥ ಜ್ಞಾನ ಬುದ್ಧಿ ಸಾಮರ್ಥ್ಯ ಇದ್ರೆ ಇಡೀ ಲೋಕನೇ ಗೆದ್ದಿದ್ದೆಲ್ಲ ರೆಕಾರ್ಡ್ ಇದೆ ಇವತ್ತು. ಆದರೆ ಯಾವುದೇ ರಾಜ್ಯ ಅದರ ತನ್ನ ಒಂದು ಜನಗಳ ಹಿತಕ್ಕಾಗಿ ಆ ಜನಗಳಿಂದನೇ ಹಿಂಸೆಗಳೆಲ್ಲ ಪಡಿತಾ ಇರ್ಬೇಕಾರೆ ಸುಮ್ಮನೆ ಸೈಲೆಂಟ್ ಆಗಿ ಇಟ್ಕೊಂಡು ಇದೇ ಇವ್ರಿಗೆ ವಿರುದ್ಧವಾಗಿ ಏನೋ ಅಪೋಸ್ ಮಾಡಿದಿರಾ ಸುಮ್ಮನೆ ಇದ್ರು ಗೊತ್ತಾ ಎಲ್ಲ ಥರ ಹವಾಮಾನ ಸಹಿಸ್ಕೊಂಡ್ರಲ್ಲ. ಈ ಥರ ರೆಕಾರ್ಡ್ ಯಾವುದೋ ಇಲ್ಲ. ಇದನ್ನ ನೋಡ್ಬಿಟ್ಟು ರಾಜ್ಯಗಳು ಏನು ಮಾಡ್ತಾರಂತೆ ಅಲ್ಲಿ ಬಾಯಿ ಮುಚ್ಕೊಂಡ್ಬಿಡ್ತಾರಂತೆ. ಅದರ ಏನು ಬಾಯಿ ಮುಚ್ಕೊಂಡ್ಬಿಡ್ತೇನೆ ಯಾವ ರೀತಿಯಲ್ಲಿ ಹೇಳ್ತಾರೆ ಅಂತಂದರೆ, ಓ ನಿಮ್ಗೆ ಗೊತ್ತಾ ನಾನು ಹಿಂಗಿದ್ದೆ, ಓ ನಾನು ಹಿಂಗೆ ಮಾಡ್ದೆ ಹಂಗೆ ಮಾಡೋದು ಹೇಳ್ತಾರಲ್ಲ. ಇರೋ ಜನ ಕೂತ್ಕೊಂಡ್ಬೇಕಾರೆ ವಯಸ್ಸಾಗಿರೋರು ಮಾತಾಡ್ಬೇಕು ಮಾಡ್ತಾರೆ. ಓ ನಾನು 1942 ಅಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ, ಅಲ್ಲಿಂದ ಅಲ್ಲಿ ಟ್ರಾನ್ಸ್ಫರ್ ಆಗ್ಬಿಡ್ತು, ಅಲ್ಲಿ ಕೆಲಸ ಮಾಡಿದ್ರು ಇಲ್ಲಂಗಾಗೋಯ್ತು ಇಲ್ಲಂಗಾಗೋಯ್ತು ಕತೆ ಬರ್ತಾರೆ ನೋಡ್ತೀನಿ. ಏನೋ ದೊಡ್ಡ ದೊಡ್ಡ ಕಾರ್ಯಗಳನ್ನ ಸಾಧಿಸ್ಕೊಂಡು ಇರ್ತೀನಿ. ಅದೇ ಅಂದರೆ ಅವರು ಹ್ಯೂಮನ್ ಕ್ಯಾರೆಕ್ಟರ್ ಅದು. ಈ ಥರ ರಾಜ್ಯಗಳು ಕೂತು ರಾಜ್ಯಗಳ ಮುಂದೆ ಕೂತು ಡಿಸ್ಕಸ್ ಮಾಡ್ಬೇಕು ಯಾವ ಥರ ಮಾಡ್ತಾರೆ ಇದೇ ಥರ. ಅದರ ಅವನು ಯುದ್ಧಾಡಿದ್ದು, ಅವನು ಯಾವ ರೀತಿ ಯುದ್ಧ ಗೆದ್ದಿದ್ದು, ಅವನು ಯಾವ ರೀತಿ ಒಂದು ಶಕ್ತಿ ನೋಡ್ತ, ಯಾವ ರೀತಿ ಸಾಮರ್ಥ್ಯ ನೋಡ್ತ, ಯಾವ ರೀತಿ ಪ್ಲಾನ್ ಎಲ್ಲ ಮಾಡ್ದ, ಅದೇ ಹೆಂಗೆ ಯುದ್ಧಗಳು ಗೆದ್ದ ಅಂತ ಇದೇ ಥರ ಡಿಸ್ಕಸ್ ಮಾಡೋದು. ಆದರೆ ಯೇಸು ಕ್ರಿಸ್ತನ ಮುಂದೆ ಇಟ್ಟರೆ ಹೆಂಗಿರ್ತದಂತೆ? ಇವ್ರು ಏನೋ ಬಾಯ್ತಾರೆ ಮಾತಾಡಕತ್ತದ ಸೈಲೆಂಟ್. ಯಾಕಂದ್ರೆ ಯೇಸು ಕ್ರಿಸ್ತ ಇವ್ರು ಯಾವ ಕೆಲಸ ಮಾಡಿರ್ತಾರೆ, ಇವರೆಲ್ಲ ಏನು ಕೆಲಸ ಮಾಡಿದ್ರು, ಇವ್ರು ಯಾವುದೇ ಕೆಲಸ ಯೇಸು ಕ್ರಿಸ್ತ ಮಾಡೋಕೆ ಹೋಗಿಲ್ಲ, ಮಾಡಿಲ್ಲ, ಒಂದು ಕೆಲಸ ಕೂಡ ಮಾಡೋಕೆ ಹೋಗಿಲ್ಲ. ಆದರೂ ಕೂಡ ಮಾಡು ರಾಜ್ಯನ ಇಡೀ ಲೋಕನೇ ಗೆದ್ದಿರಲ್ಲ. ಇದು ಹೇಳ್ತಾರೆ, ಅದಕ್ಕೆ ಹೇಳ್ತಾರೆ ಕೇಳದೇ ಇರೋಂಥ ಸಂಗತಿ ಅದರ ಕೇಳದೇ ಇರೋಂಥ ಒಂದು ಸುದ್ದಿ, ಸುದ್ದಿ ಇಲ್ಲದೇ ಇರೋಂಥ ಸಂಗತಿನ ನೋಡುವರು ಎಂದು ಕೇಳದ ವಿಷಯವನ್ನು ಗ್ರಹಿಸ್ಕೊಂತಾರಂತೆ. ಯಾರು ಎಂದು ಕೇಳಲ್ವಂತೆ ಇದು ಗ್ರಹಿಸ್ಕೊಂತದ್ದು. ಓಹೋ, ಈ ಥರ ಕೂಡ ಮಾಡೋಕ್ಕೆ ಸಾಧ್ಯನಾ? ಗ್ರಹಿಸ್ಕೊಳೋದು ಏನ್ರಿ, ಅರ್ಥ ಮಾಡ್ಕೊಳೋದು, ಓಹೋ ಜೀರ್ಣ ಮಾಡ್ಕೊಳೋದು, ಓ ಹಿಂಗ್ ಬೇರೆ ಆಗ್ತದಾ, ಹಿಂಗ್ ಬೇರೆ ಮಾಡ್ಬೋದಾ ಅಂತ ಬಿಟ್ಟು ರಾಜ್ಯಗಳ ಗೊತ್ತಿದ್ದೇನೋ, ಇನ್ನೊಂದು ರಾಜ್ಯನ ಸಹಿಸ್ಬೇಕು, ಜನಗಳನ್ನ ಅಂಕ ಇಟ್ಕೊಳಕ್ ಅವಾಗೇ ದೊಡ್ಡ ಪವರ್ ಬರೋಕ್ ಸಾಧ್ಯ ಅಂತ ಗೊತ್ತಿದ್ದು. ಜನಗಳಿಗೆ ಹೆಂಗ್ ಗೊತ್ತು ಹೇಳ್ತಾರೆ? ನಾವು ಕಂಪ್ಲೀಟ್ ಆಗಿ ದೇವ್ರಿಗೊಬ್ಬರು ಚಿತ್ತಿಗೆ ಒಪ್ಪಿಸ್ಕೊಟ್ರೆ ಇಡೀ ಲೋಕನೇ ಕಾಂಟ್ರ ಮಾಡ್ಕೊಂಡ್ರೆ ಜನಗಳು ಹೆಂಗ್ ಗೊತ್ತಿತ್ತು ಗೊತ್ತಿಲ್ಲ. ಇದನ್ನೇ ಮಾಡ್ತಾರಂತೆ ಅವರು ಗ್ರಹಿಸ್ಕೊಂತಾರೆ ಅಂತ ಅಲ್ವರ. ಅದೇ ಹೇಳ್ತೀನಿ ಈ ವಚನ ಅರ್ಥ ಏನಂತಂದ್ರೆ, ಯೇಸು ಕ್ರಿಸ್ತ ಒಂದು ವಿಕಾರವಾಗಿದ್ದಂತ ಒಂದು ಏನ್ರಿ ಅವರು ಶಿಲ್ಬೆಯ ಮರಣದ ಬಗ್ಗೆ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಶಿಲ್ಬೆಯ ಮರಣದಲ್ಲಿ ಅವ್ರು ಹೆಂಗಿತ್ತು ಅಂದ್ರೆ, ಈ ತರ ಕಷ್ಟಪಟ್ಟು ಭಯಂಕರವಾಗಿ ಸತ್ತಿರೋ ದೃಶ್ಯ ನಡೀತಂತೆ ಜನಗಳ ಮುಂದೆ ಹಿಂಗಿತ್ತಂತೆ. ಇದನ್ನ ನೋಡ್ಬಿಟ್ಟು ರಾಜ್ಯಗಳೇ ಆಶ್ಚರ್ಯ ಪಟ್ಬಿಡ್ತಾರಂತೆ ಯಾವಾಗ ಕ್ರಿಸ್ತನ ರಾಜ್ಯದಲ್ಲಿ. ಆಮೇಲೆ ವಾಲಿ ಮುಂದೆ ಬಂದ್ರೆ ನೆಕ್ಸ್ಟ್ ನಮ್ಮ ವಿಮೋಚಕನು ನಿಸ್ಸಂದೇಹವಾಗಿ ದುಃಖದ ಮುಖವನ್ನು ಹೊತ್ತಿದ್ದನು.
ನಾವು ಕಂಡುಕೊಂಡಂತೆ ಆಳವಾಗಿ ಅನುಕಂಪಿತವಾದ ಆತನ ಹೃದಯವು ನಮ್ಮ ಅಪರಾಧಗಳ ನಿಮಿತ್ತ ನಮ್ಮದಾಗಿತ್ತು. ಆ ಗುರುತುಗಳು ಆತನ ಸೇವೆಯ ಸಲುವಾರಿಯಲ್ಲಿ ನಿತ್ಯ ಬರುವವರೆಗೆ ಬುದ್ಧಿಯಾಗುತ್ತಾ ಓದುವಲ್ಲಿ ಯಾವುದೇ ಅನುಮಾನವಿಲ್ಲ. ಅಲ್ವರ ಇದನ್ನ ಹೇಳ್ತಾರೆ ಎಕ್ಸಾಂಪಲ್. ಇದಕ್ಕೆ ನೆಕ್ಸ್ಟ್ ಟೈಮ್ ಪಾಯಿಂಟ್ ಹೇಳಿದ್ರೆ ಖಂಡಿತವಾಗೂ ಯೇಸು ಕ್ರಿಸ್ತನ ಅವನ ಮಗದಲ್ಲಿ ಕೂಡ ಏನಾಗಿರ್ಬೇಕು ಅಂದ್ರೆ ಒಂದಲ್ಲ ಒಂದು ದುಃಖದಲ್ಲ ರೀತಿಯಲ್ಲಿ ಇರೋಂತ ಒಂದು ಒಂದು ಫೀಚರ್ಸ್ ಏನಾಗಿರ್ಬೇಕು ಇರಬೇಕು ಅಂತ ಹೇಳ್ತಾರೆ. ಅದರ ಯಾಕೆ ಯೇಸು ಕ್ರಿಸ್ತನ ದುಃಖದಲ್ಲಿ ಇರೋಂತ ಫೀಚರ್ಸ್ ಇರಬೇಕು ಅಂತಂದ್ರೆ ಅವರು ತುಂಬಾ ಏನಾಗಿರುತ್ತೆ ಮನ ಮುರುಗಿದವರಾಗಿದ್ರು ಅಂತ ಹೇಳ್ತಾರೆ. ಮನ ಮುರುಗಿ ಏನ್ ಮಾಡಂತವ್ರು ಅವರು ಅದ್ಭುತ ಮಾಡಿದ್ರು ಅನುಕಂಪ ಉಳ್ಳವರಾಗಿ ಒಳ್ಳೆ ಕೆಲಸ ಮಾಡಿದ್ರು ಅಂತ ಹೇಳ್ತಾರೆ. ಹಂಗ ನೋಡ್ಬೇಕ್ರೆ ಆ ಸಿಂಪಥೆಟಿಕ್ ಹಾರ್ಟ್ ಯೇಸು ಕ್ರಿಸ್ತನಿಂದ ಅದು ಕರೆಕ್ಟ್ ಆಗಿರೋಂತ ಮನಸ್ಸಲ್ಲಿ ಇರೋಂತ ಒಂದು ಎಲ್ಲ ಒಂದು ಇದು ಮಕ್ಕಳಲ್ಲಿ ಏನಾಗಿರ್ಬೇಕು ಅದಲ್ಲಿ ಬಂದಿರ್ಬೇಕು ಕಾಣಿಸ್ಕೊಂಡಿರ್ಬೇಕು ಒಂಥರ ಅನುಕಂಪ ಉಳ್ಳವರಾಗಿರೋದು ಒಂದು ಸಾಫ್ಟ್ ಆಗಿರೋಂತ ನೇಚರ್ ಇದು ಮಕ್ಕದಲ್ಲಿ ಏನಾಗಿರ್ಬೇಕು ಯೇಸು ಕ್ರಿಸ್ತನ ಮಗದಲ್ಲಿ ಕಾಣಿಸ್ಕೊಳ್ಬೇಕು. ಯಾರೋ ಕೋಪ ಬಿಟ್ರೆ ಮಗಳಿಗೆ ಗೊತ್ತಾಗ್ತದ ಗೊತ್ತಾಗ್ತದೆ. ಇವಾಗ ಯಾರೋ ಹಂಗೆ ನೋಡ್ಬೇಕ್ರೆ ಮಗದಲ್ಲಿ ಏನೋ ಬೇರೆ ಎಕ್ಸ್ಪ್ರೆಷನ್ಸ್ ಇದೆ ಅಂದ್ರೆ ವಾಟ್ಸಪ್ ಫೇಸ್ಬುಕ್ ಅಲ್ಲಿ ಇತ್ತಲ್ಲ ಈ ಅಂದ್ರೆ ಅದಂತ ಇವಿ ಅಂದ್ರೆ ಇತ್ತಲ್ಲ ಎಕ್ಸಾಂಪಲ್ಸ್ ಆದ್ರ ನೋಡ್ಬೇಕ್ರೆ ಯೇಸು ಕ್ರಿಸ್ತನ ಕೂಡ ಈ ತರ ದುಃಖದಲ್ಲಿರೋಂತ ಒಂದು ಫೀಚರ್ಸ್ ಏನಾಗಿರ್ಬೇಕು ಖಂಡಿತವಾಗೂ ಇದ್ದೇ ಇರಬೇಕು ಅಂತ ಹೇಳಿ. ಯಾಕಂದ್ರೆ ಅವ್ರು ಯೇಸು ಕ್ರಿಸ್ತನ ಶಿಲುಬೆ ಮಾಡೋದವ್ರಿಗೂ ಅಂತಾರೆ ಅವ್ರು ಇದನ್ನೆಲ್ಲ ಅನುಭವಿಸ್ತಾ ಇರ್ಬೇಕಾದ್ರೆ ಖಂಡಿತವಾಗೂ ಅವ್ರ ಮಗ್ದಲ್ಲಿ ಏನಾಗಿರಲ್ಲ ಚೇರ್ಫುಲ್ ಆಗಿ ಸಂತೋಷವಾಗಿ ಯಾ ಬನ್ನಿ ಬನ್ನಿ ಸಿಗ್ತಾ ಅಂತ ಆ ಥರ ಹೋಗಿರಲ್ಲ ಮನಸ್ಸಲ್ಲಿ ಏನಾಗಿರ್ತಾರ ಅದು ಇದಿರ್ತದೆ. ಅಂದ್ರೆ ಏನಂದ್ರೆ ನಾನು ದೇವ್ರ ಚಿತ್ತ ಮಾಡಬೇಕು ನೆರವೇರಿಸ್ಬೇಕು ಅಂದ್ಬಿಟ್ಟು ಇವೆಲ್ಲ ಏನಂದ್ರೆ ಮನಸ್ಸಲ್ಲಿ ಇರ್ತದೆ. ಆದ್ರೆ ಮಗ್ದಲ್ಲಿ ಏನಾಗಿರಲ್ಲ ಖಂಡಿತವಾಗ ಇದು ಯಾವುದೇ ರೀತಿ ಫೀಚರ್ಸ್ಗಳು ಸಂತೋಷವಾಗಿರೋಂಥ ಒಂದು ಹೈಲೈಟ್ ಆಗಿರುತ್ತೆ ಫೀಚರ್ಸ್ಗಳೇನಿಲ್ಲ ಖಂಡಿತವಾಗ ಇಷ್ಟಲ್ಲಿ ಕಾಣಿಸ್ತದೆ. ಅದಕ್ಕೆ ಮಗ್ದಲ್ಲಿ ಖಂಡಿತ ಏನಿದ್ರೆ ಆ ದುಃಖದಲ್ಲಿರೋದು ಅದರ ಅವರು ತುಂಬಾ ಒಂದು ತಗ್ಗಿಸ್ಕೊಂಡಿರೋ ಒಂದು ಗುಣಗಳು ಏನಾಗಿರ್ಬೇಕು ಯೇಸು ಕ್ರಿಸ್ತನ ಮಗ್ದಲ್ಲಿ ಕಾಣಿಸಿರ್ಬೇಕು ಅಂತ ಹೇಳ್ತಾರೆ. ಅದರ ಅದಕ್ಕೆ ನೋಡಿ ನೆಕ್ಸ್ಟ್ ಹೇಳ್ತಾರೆ ಶರೀರ ರಚನೆಯು ಎಷ್ಟು ಸೂಕ್ಷ್ಮವಾಗಿದೆಯೋ ಅದಕ್ಕಿಂತ ಅದರ ಸಂವೇದನ ಶಕ್ತಿಯು ಇನ್ನು ಹೆಚ್ಚಾಗಿರುತ್ತದೆ. ಅದು ನೋವಿಗೆ ಹೆಚ್ಚು ಚಿತ್ತವೇದಕವಾಗಿರುತ್ತದೆ ಎಂಬುದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕಾಗುತ್ತದೆ. ಏನ್ ಹೇಳ್ತಾರೆ ಅಂದ್ರೆ ನಮ್ಮ ದೇಹಕ್ಕೂ ನಮ್ಮ ಸೆನ್ಸ್ ಗಳಿದೆಲ್ಲ ಇದಕ್ಕೆ ತಗೊಂಡು ಸಂಬಂಧ ಇದೆ ಅಂತ ಹೇಳ್ತಾರೆ. ಅದರ ನಮ್ಮ ದೇಹಕ್ಕೆ ಏನಾದ್ರು ನೋವಾದವಾಗ ಅಥವಾ ನಮ್ಮ ಸೆನ್ಸ್ ಗಳಿಗೆ ಏನೋ ಇದು ಫೀಲ್ ಆಯ್ತಾವ ಈ ನೋವು ಫೀಲ್ ಆದವಾಗ ಈ ದೇಹದಲ್ಲಿ ಏನಂತೆ ಬದಲಾವಣೆ ಹೇಳೋ ಬರ್ತಾರೆ ಅಂತ ಹೇಳ್ತಾರೆ. ಇವಾಗ ಡಾಕ್ಟರ್ ನಾನು ಇಂಜೆಕ್ಷನ್ ಕೊಡ್ಬೇಕು ನಾನು ಇಂಜೆಕ್ಷನ್ ಕೊಡ್ತೇನೆ ಈ ಕುಡಿ ಸರ್ ಕುಡ್ತಾನೆ ಇರಿ ಈ ನಗ್ತೀರಾ ಎಂತ ಮಂಜಿನಾಗ ಫೀಲಿಂಗ್ ಎಂತ ಧೈರ್ಯವಾಗಿ ತಗೊಳ್ಳಿ ಆ ಎಕ್ಸ್ಪ್ರೆಷನ್ ಏನಾಗ್ತದೆ ಚೇಂಜ್ ಆಗ್ತದೆ. ಅದರ ಅವ್ನು ಎಂತ ಮಕ್ಕದಲ್ಲಿ ಎಂತ ಒಂದು ಬಾಡಿ ರಿಯಾಕ್ಷನ್ ಆಗ್ತಿರಿ ಇವಾಗ ಅದೇ ಸೆನ್ಸ್ ಕರೆಕ್ಟಾ. ಇವಾಗ ಕರೆಂಟ್ ಹೊಡಿದ ತಕ್ಷಣ ಮನುಷ್ಯ ಏನಾಗ್ತದೆ ಸೆನ್ಸ್ ಹೆಂಗ್ ರಿಯಾಕ್ಟ್ ಆಗ್ತದೆ ದೇಹ ಹೆಂಗ್ ರಿಯಾಕ್ಟ್ ಆಗ್ತದೆ ತಕ್ಕಂತ ಅದರ ಇವಾಗ ಬೆಂಕಿ ಕೆಲಸ ಹಾಕ್ಬಿಟ್ಟು ಕೈ ಅದರ ಅವ್ನು ಎಂತ ಗಣಿಸಿ ಆಗಿರ್ಲಿ ಅಂದ್ರೆ ಏನಾಗ್ತಾರೆ ನಾವು ಫೀಲ್ ಆಗ್ತಿರ್ತೀವಿ. ಅವಾಗ ಅವ್ನು ಎಂತ ಒಂದು ಫೀಚರ್ಸ್ ಇದೆಯೋ ಬಾಡಿಯಲ್ಲಿ ಆ ಸೆನ್ಸ್ಗೆ ಕಾಂಟ್ಯಾಕ್ಟ್ ಬಿಡಿದ ತಕ್ಷಣ ಏನಾಗ್ತದೆ ರಿಯಾಕ್ಷನ್ ಹಂಗಿರ್ಬೇಕ್ರೆ ಯೇಸು ಕ್ರಿಸ್ತನ ಈ ಲೆವೆಲ್ಗೆ ತಂದಿಟ್ಟವ್ರೆ ಅಂತಂದ್ರೆ ಈ ಲೆವೆಲ್ಗೆ ಹಿಂಸೆ ಕೊಟ್ಟವ್ರೆ ಖಂಡಿತವಾಗೂ ಅವ್ರ ಫೇಷಿಯಲ್ ಎಕ್ಸ್ಪ್ರೆಷನ್ ಏನ್ ಹೇಳ್ಬೇಕು ಇವಾಗ ಅದೇ ಹೇಳ್ಬೇಕು ಏಷ್ಯಾ ಹೇಳ್ಬೇಕು ಎಲ್ಲಾ ಮಕ್ಕಳು ಮನುಷ್ಯರ ಮಕ್ಕಳಿಗಿಂತ ವಿಕಾರವಾಗಿರೋದು ಕಂಡು ಏನಿರ್ಬೇಕಂದ್ರೆ ಅವ್ರು ಪಟ್ಟಂತ ಒಂದು ಅವ್ರಿಗೆ ಕೊಟ್ಟಂತ ಹಿಂಸೆಗಳಲ್ಲಿ ಯೇಸು ಕ್ರಿಸ್ತನ ಮುಖ ಲಕ್ಷಣ ಏನಾಯ್ತು ಅಂತ ಅಲ್ಲಿ ಚೇಂಜ್ ಆಯ್ತು ಅಂತ ಹೇಳ್ತಾರೆ. ಅದರ ಪತನದಲ್ಲಿ ನಮ್ಮ ಸ್ವಂತ ಪಾಲುದಾರಿಕೆಯಿಂದ ಮತ್ತು ಮಾನವ ಸಂಕಟಗಳೊಂದಿಗೆ ನಿರಂತರವಾದ ಸಂಕಟದ ಕಾರಣ ನಾವು ಹೆಚ್ಚು ಕಡಿಮೆ ಪಡೆದಿರುವ ತೊಂದರೆಗಳ ಕಾಯಿಲೆಗಳ ನೋವಿನ ಮತ್ತು ನೀತಿ ಭ್ರಷ್ಟತೆಯ ದೃಶ್ಯಗಳು ಸಮರ್ಪಕ ವ್ಯಕ್ತಿಗೆ ಪವಿತ್ರ ಸಮರ್ಪಕ ವ್ಯಕ್ತಿಗೆ ಪವಿತ್ರನು ನಿರುಪ್ರವಾದಿಯು ನಿಷ್ಕಳಂಕನು ಪಾಪಿಗಳಿಂದ ಪ್ರತ್ಯೇಕಗೊಂಡವನು ಆತ ಆದಾತನಿಗೆ ಬಹಳ ಪಟ್ಟು ಹೆಚ್ಚಿನ ಮಹತ್ವದ ಸಂಗತಿಯಾಗಿದೆ. ನಮ್ಗೆ ಹೇಳಿದ್ರೆ ಎಕ್ಸಾಂಪಲ್ಸ್ ಇದು ಪಾಪದಲ್ಲಿ ಬಿದ್ದರೆ ನಮ್ಗೆ ಕೆಲವೊಂದು ಸೆನ್ಸ್ಗಳು ಇದಾಗಿದ ತಕ್ಷಣ ಟಕ್ಕಂತ ಏನಾಗ್ತದೆ ಬಾಡಿ ಏನಾಗ್ತದೆ ವಿಚಿತ್ರವಾಗಿ ರಿಯಾಕ್ಟ್ ಆಗ್ತದ. ನಮ್ಗೆ ಹೆಂಗಾಗ್ಬೇಕಾದ್ರೆ ಯೇಸು ಕ್ರಿಸ್ತನ ಎಂತ ಮನುಷ್ಯ ಒಂದು ಪರಿಪೂರ್ಣವಂತ ಮನುಷ್ಯ ಆ ಪರ್ಫೆಕ್ಟ್ ಮ್ಯಾನ್ ಹೆಂಗಿರ್ಬೇಕು ಅವ್ರ ದೇಹದಲ್ಲಿ ಕೂಡ ಖಂಡಿತ ಏನಿರ್ಬೇಕು ಆ ಒಂದು ಚೇಂಜಸ್ ಇನ್ನ ವಿಪರೀತವಾಗಿ ಏನಾಗಿರ್ಬೇಕು ಕಾಣಿಸಿರ್ಬೇಕು ಅಂತ ಹೇಳ್ತಾರೆ. ಇವಾಗ ಯಾರೋ ತೀರೋಗ್ಬಿಟ್ರೆ ಏನಾಗ್ತದೆ ನಮ್ಗೆ ದುಃಖ ಆಗ್ತದ ಇಲ್ಲ ನಮ್ಗೆ ಎಷ್ಟೇ ನಿರೀಕ್ಷೆ ಇರಲಿ ಅದೊಂಥರ ಏನಂತಾರೆ ಒಂದು ಒಂದು ಸಾಂತನ ಅದರ ಹೌದಪ್ಪ ಒಂದು ಇದಿದೆ ಅಂತ. ಆದ್ರೂ ಕೂಡ ಏನಾಯ್ತದೆ ನಮ್ಗೆ ಮನಸ್ಸಲ್ಲಿ ಒಂದು ದುಃಖ ಆಗ್ತದೆ. ಅದರ ಸೊ ಆ ದುಃಖ ಆಗ್ಬೇಕು ಕೂಡ ಏನಂತೀರಿ ನಮ್ಮ ದೇಹದ ಕಾನ್ಫಿಡೆನ್ಸ್ ಇರ್ತೀರಿ. ಆದ್ರೆ ನಮ್ಮ ದೇಹ ಅದಕ್ಕೆ ತಟ್ಟ ಒಂದೇ ಸರಿ ಬಂದ್ಬಿಟ್ಟು ನಾರ್ಮಲ್ ಆಗಿರೋಕ್ಕೆ ಟ್ರೈ ಮಾಡ್ತದ ಅದರ ಅಂತಾರೆ ಓವರ್ಕಮ್ ಮಾಡಬೇಕು ಅದು ಸಪ್ರೇಟ್ ಬಿಡಿ. ಅದರ ಆದ್ರೂ ಕೂಡ ಆ ಒಂದು ಮೂಮೆಂಟ್ ಅಲ್ಲಿ ಹೆಂಗಿರ್ತಾರೆ ನಮ್ಗೆ ಫೀಲಿಂಗ್ಸ್ ನಮ್ಗೆ ಔಟ್ ಡೋರ್ ರಿಯಾಕ್ಷನ್ಸ್ ಹೆಂಗಿರ್ತಾರೆ ಬಿ ಟೋಟ್ಲಿ ಡಿಫ್ರೆಂಟ್ ಅದರ ಅದೇ ನೋಡ್ಬೇಕಂತಾರೆ. ಇದು ನಮ್ಗೆ ಹೆಂಗಾಗ್ಬೇಕಾರೆ ಇನ್ನು ಯೇಸು ಕ್ರಿಸ್ತನ ಹೆಂಗಿರ್ಬೇಕು ಅಂತ ಹೇಳ್ತಾರೆ. ನಾವೇನ್ರೆ ನಾವೆಲ್ಲ ಎಂತ ಕಂಡೀಷನ್ ಬಿದ್ದಿರೋದು ಪಾಪದಲ್ಲಿ ಬಿದ್ದಿರೋದು ಈ ದಿನಾನಿತ್ಯ ನೋಡ್ತಾನೆ ಇರ್ತೀರಿ ಅದರ
ನೋಡಿ ನೋಡಿ ಅಭ್ಯಾಸ ಆಗ್ಬಿಟ್ಟೆ ದೇಹಕ್ಕೆ ಹಿಂಗಿರ್ಬೇಕ್ರೆ. ಯೇಸು ಕ್ರಿಸ್ತ ಯಾವತ್ತಿ ಏನ್ ಮಾಡಕ್ ಹೋಗಿಲ್ಲ, ಎಕ್ಸ್ಪೀರಿಯನ್ಸ್ ಮಾಡಿದ್ವಲ್ಲ ಜಸ್ಟ್ 33.5 ಇಯರ್ಸ್ ಅಲ್ಲಿ ಮಾಡೋದ್ರಿಂದ ನೋಡ್ಬಿಟ್ಟು ಅವ್ರಿಗೆ ಇನ್ನಿಂಗ್ ಫೀಲ್ ಆಗಿರ್ಬೇಕು. ಅದನ್ನ ನೆಕ್ಸ್ಟ್ ಪ್ಯಾರಾಗ್ರಾಫ್ ಬ್ಯೂಟಿಫುಲ್ ಆಗಿ ಹೇಳ್ತಾರೆ. ಯಾರು ಓದ್ತೀರಾ? ತಿರಸತ್ ಓದ್ತೀರಾ? ಲೇಟೆಸ್ಟ್ ಓದ್ ಇದೇ ತರ ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಕೂಡ ನಾವು ಇರೋದನ್ನ ನೋಡಬಹುದು ಅಂತ ಹೇಳ್ತಾರೆ. ಹಿಂಗೆ ಓದಿಸ್ತಾರೆ. ಎಕ್ಸಾಂಪಲ್ ಹೇಳ್ತಾರ ಏನಂದ್ರೆ, ಒಬ್ಬ ತುಂಬಾ ಐಶ್ವರ್ಯವಂತ ತುಂಬಾ ಲಕ್ಸುರಿ ಅಲ್ಲಿ ಅವ್ನು ಬದುಕಿ, ಅದರ ತುಂಬಾ ಕಂಫರ್ಟ್ ಅಲ್ಲಿ ಬದುಕಿ, ಅವನಿಗೆಲ್ಲ ಏಷ್ಯಾ ಆರಾಮಲ್ಲ ಇದ್ದಿ ಅದರ ಎಲ್ಲಾ ಒಂದು ಇದ್ ರೀತಿಯಲ್ಲಿ ಚೆನ್ನಾಗಿದ್ದವ್ರ ಒಬ್ಬ ಮನುಷ್ಯ, ಅದರ ಅವ್ನು ಯಾವ್ದೇ ರೀತಿ ಒಂದು ಕೆಟ್ಟದನ್ನ ನೋಡಿಲ್ಲ ಅಂತ ಹೇಳಿ, ಅಂತ ಮನುಷ್ಯನ ಅಂತ ವ್ಯಕ್ತಿನ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಸರಿ ಏನೋ ಸ್ಲಮ್ ಅಲ್ಲಿ ಅದರ ಈ ಜನಗಳು ಅಮಾಯಕವಾಗಿ ಬಿದ್ದಿರೋದು ನೋಡ್ಬಿಟ್ಟು, ಆ ಮಕ್ಳುಗಳಿಗೆ ಅಂತಾರೆ ಬೈ ಮೇಲೆ ಬಟ್ಟೆ ಇಲ್ದಿರೋದು ನೋಡ್ಬಿಟ್ಟು, ಸರಿಯಾಗಿ ತಿನ್ನೋ ಕೂಡ ಊಟ ಇಲ್ಲದ ನೋಡ್ಬಿಟ್ಟು, ಅದರ ಏನೋ ಒಂದು ಕೊಳಚೆಯಲ್ಲಿ ಬಿದ್ದಿರೋದು ನೋಡ್ಬಿಟ್ಟು, ಅದರ ಅವ್ರಿಗೆ ಇರೋಂತ ಒಂದು ಕಷ್ಟದಲ್ಲಿ ಇಷ್ಟೆಲ್ಲ ಒಂದು ಗಲೀಜ್ ವಾತಾವರಣದಲ್ಲಿ ಇರೋದು ನೋಡ್ಬಿಟ್ಟು, ಅಥವಾ ಅಲ್ಲಿ ಏನಂತಾರೆ ಒಂದು ಕೇಳ್ಬಿಡ್ತಾ ಇದೆ ಅಂತ ಒಂದು ಸೌಂಡ್ ಕೇಳಿ, ಅದೆಲ್ಲ ಜಗಳಾಡ್ತಾರೆ ನೋಡ್ಬಿಟ್ಟು, ಅದೆಲ್ಲ ಒಂದು ಮಾತುಗಳು ಕೇಳಿ ಇವ್ರಿಗೆ ಹಾಕ್ತಾರೆ ಮನಸ್ಸಲ್ಲಿ, ಏನಪ್ಪ ಇಂಥ ಒಂದು ಮನುಷ್ಯ ಬದುಕೋಣ, ಹಿಂಗೆಲ್ಲ ಅವನ ಹಿಂಗೆಲ್ಲ ಹೇಳ್ತಾರ ಇಷ್ಟೆಲ್ಲ ಕಷ್ಟ ಅನ್ಬೋದ್ ಫೀಲ್ ಆಗ್ತಾರೋ ಇಲ್ಲ ಅದರ ಫೀಲ್ ಆಗ್ತಾರೆ ಅದರ. ಇದೇ ತರ ಅವ ಅಂದ್ರೆ ಪಾಪಿಯಲ್ಲಿ ಬಿದ್ದಿರೋ ಕಂಡೀಷನ್, ಆ ಪಾಪದ ಏನಲ್ಲ ಇವಾಗ ಒಂದು ಒಳ್ಳೆ ಸ್ಟ್ಯಾಂಡರ್ಡ್ ಅಲ್ಲ ಅವನೇ ಅಷ್ಟೇ ಅಲ್ಲ, ಅವನೇ ಒಂದು ಅವನ ನಡುವೆ ಇರೋಂಥ ಜನಾಂಗದಲ್ಲಿ ಒಂದು ಸ್ವಲ್ಪ ಲೋವರ್ ಸ್ಟ್ಯಾಂಡರ್ಡ್ ಬಂದ ತಕ್ಷಣ ಏನಾಗ್ತದೆ ಇವಾಗ ಇಷ್ಟೊಂದು ಫೀಲ್ ಆಗ್ತಾರೆ ಯೇಸು ಕ್ರಿಸ್ತ ಹೆಂಗಿರ್ಬೇಕು ಅಂತೇ ಮಾಡ್ತಾರೆ. ಒಂದು ಒಂದು ಕಂಪ್ಯಾರಿಸನ್ ಕೊಡ್ತಾರೆ. ಅದೇ ನೋಡಿದ್ವಿ ಇವಾಗ ನಮ್ಮ ಇಂಡಿಯಾಗೆ ಯಾರು ಬಂದವ್ರು ಅಂದರೆ ಈ ಬ್ರಿಟಿಷ್ ಇವನು ಇವರು ಪ್ರಿನ್ಸ್ ಅದರ ಯಾರೋ ಪ್ರಿನ್ಸ್ ಚಾರ್ಲ್ಸ್ ಅವ್ರ ಮಗ ಅದರ ಬಂದಂಗೆ ಬಂದಾನೆ ಡಯಾನಾ ಅಂತಿದ್ರು ನೋಡಿ ಪ್ರಿನ್ಸಸ್ ಅದರ ತೀರ್ಕೊಂಬಿಟ್ಟಲ್ಲ ಅದರ ಹಾ ತುಂಬ ಹಾಸ್ಪಿಟಾಲಿಟಿ ಅವಮ್ಮ ಅದರ ಏನಂದ್ರೆ ಎಲ್ಲ ಕಡೆ ಹೋಗಿ ಬಡ್ತಂದಿರೋ ಏನು ಮಾಡೋದು ಅನ್ನಕಪ್ಪ ನೋಡಿ. ಯಾಕಂದ್ರೆ ಅವ್ರಿಗೇನೈತೆ ಮನ್ಸು ಅಷ್ಟು ಕರಿಗಿದೆ ಅಂತದ್ದು ಅದ ಯಾಕಂದ್ರೆ ಈಗ ನೋಡ್ಬಿಟ್ಟು ಅವ್ರಿಗೆ ನಾವು ಅವ್ರೆಲ್ಲ ಲಕ್ಸುರಿ ಸ್ಟ್ಯಾಂಡರ್ಡ್ ಅವ್ರಿಗೆಲ್ಲ ಇವೆಲ್ಲ ಹೇಳ್ತಾರೆ ಯಾವತ್ತು ನೋಡಿಲ್ಲ ಅನ್ಭವಿಸಿಲ್ಲ. ಇವರ ನೋಡ್ಬೇಕ್ರೆ ಹಿಂಗೆಲ್ಲ ಇದ್ರ ಮನುಷ್ಯ ಇಷ್ಟೆಲ್ಲ ಕಷ್ಟ ಪಡ್ತಾ ಇದಾರ ಅಂತ ಏನಾಗ್ತಾರೆ ಅಲ್ವರ. ಅದೇ ನೋಡ್ಬೇಕ್ರೆ ಇವಾಗ ನಾವು ಹೇಳ್ಬೇಕಾದ್ರೆ ನಮ್ಮ ಎಷ್ಟೋ ಬ್ರೋಸ್ಗಳಿದ್ದಾರೆ, ಕೆಲವು ಜನ ಆಫ್ರಿಕಾಗೆ ಹೋಗ್ಬಿಡ್ತಾ ಹೋಗ್ತೀನಿ ನಮ್ಗಾರ ಪರವಾಗಿಲ್ಲ ಅಂತಂದ್ರೆ ಹೊಟ್ಟೆ ತುಂಬ ಅನ್ನಾರ ಸಿಗ್ತಾರೆ ಅಲ್ಲಿ ಆಫ್ರಿಕಾ ದೇಶದಲ್ಲಿ ಊಟ ಕೂಡ ನಟಿಸಿಕಲ್ವಂತೆ. ಅವ್ರಿಗೆ ಒಳ್ಳೆ ಊಟ ಅಂದೇನು ಅಂದ್ರೆ ನಮ್ಮ ರವೆ ಇದೆ ಗೊತ್ತಾ, ಉಪ್ಪಿಟ್ಟು ಥರ ಮಾಡ್ತೀರಿ ಗೊತ್ತಾ, ರವೆನ ಚೆನ್ನಾಗಿ ಉಪ್ಪಿಟ್ಟು ಥರ ಮಾಡಿಬಿಟ್ಟು ತಿಂದ್ಬಿಟ್ರೆ ಸೂಪರ್, ಅದೇ ಗ್ರೇಟ್ ಗ್ರ್ಯಾಂಡ್ ಫುಡ್ ಅಂತ ಅವ್ರಿಗೆ. ಅದರ ಯೋಚನೆ ಮಾಡಿ ಅದು ಏನಂತ ಬರೀ ಮನೇಲಿ ದಿನ ತಿನ್ನೋದಂತೆ, ದಿನ ಹಿಂಗೆ ಅನ್ನ ತಿಂತಿರು ಆ ಥರ ದಿನ ತಿನ್ನೋದಂತೆ ಅಂದರೆ ಉಪ್ಪಿಟ್ಟು ತರೋದು. ಅದ್ರ ಅದೇನದ ನಾವು ತರಕಾರಿ ಕೇರಿ ಹಾಕೊಂಡು ಉಪ್ಪಿಟ್ಟು ಮಾಡೋ ಸ್ವಲ್ಪ ರುಚಿಯಾಗಿ ಇರ್ತಾರೆ ಅವ್ರದ್ದು, ಹಂಗಿಲ್ಲ ಬರೀ ನೀರಿಗೆ ಹಾಕೊಂಡು ಬೇಯಿಸ್ಬಿಟ್ಟು ಏನು ಮಾಡೋದನ್ನ ಉಪ್ಪು ಹಾಕ್ಬಿಟ್ಟು ಸಾಲ್ಟ್ ಪೇಪರ್ ಹಾಕ್ಬಿಟ್ಟು ತಿನ್ನೋದು ಯೋಚನೆ ಮಾಡಿದ್ರೆ ಎಷ್ಟು ತಿನ್ನೋಕೈತದೆ. ಹಾಂ ಆಮೇಲೆ ಕುಡಿಯೋದಕ್ಕೆ ನೆಟ್ಟಿಗೆ ನೀರು ಸಿಗ್ತಾರಂದ್ರೆ ನೆಟ್ಟಿಗಿರೋ ನೀರು ಕೂಡ ಏನಾಗಲ್ಲ ಸಿಕ್ಕಲ್ಲ ಅಂದ್ರೆ ಅವ್ರಿಗೆ ಟಾಯ್ಲೆಟ್ ಫೆಸಿಲಿಟೀಸ್ ಕೂಡ ಏನಾಗಿಲ್ಲ. ಇಲ್ಲ ನಮ್ಗಾರ ಏನಿದೆ 24 hours ಕರೆಂಟ್ ಅಂತಿದೆ, ಬೇಸಿಗೆಲ್ಲ ಗಾಳಿ ಬಿಸಿಬಿಟ್ಟು ಫ್ಯಾನ್ ಅಂತಿದೆ, ಅವರು ಏನಿಲ್ಲ ಅವಲ್ಲ ಅವಲ್ಲ ಯಾವುದಿಲ್ಲ, ಕೆಲಸ ಸಿಕ್ಕದೇ ಕಷ್ಟ ಅಂತೆ. ಅಂದ್ರೆ ಏನೋ ಕೆಲಸ ಸಿಕ್ಕಿ ಯಾರೋ ಚೆನ್ನಾಗಿದ್ರೆ ಕಳ್ತನ ಮಾಡೋಕೆ ಬಂದ್ಬಿಡ್ತಾರಂತೆ. ಅಂದ್ರೆ ಅವ್ರು ಎಂತ ಭಯದಲ್ಲಿ ಇರ್ಬೇಕು ನೋಡಿಂತೀನಿ ಅಂದ್ರೆ ಹಂಗಾರೆ ಎಲ್ಲ ಇರೋದೇನ್ರಿ ಎಲ್ಲ ಕಷ್ಟದಲ್ಲೇ ಅಂದ್ರ ತೊಂದರೆಗಳಲ್ಲೇ. ಇವಾಗ ಅಂತ ಸಿಚುವೇಶನ್ ನೋಡಿದ್ರೆ ನಮ್ಗೆ ಏನಿಸ್ತದೆ ಅಯ್ಯೋ ಅಂತ ಸರಿ ಇರೋದ್ರ ಹಂಗಿರ್ಬೇಕ್ರೆ ಯೇಸು ಕ್ರಿಸ್ತ ನಿಂಗೆ ಹೆಂಗ್ ಅನ್ಸಿರ್ಬೇಕು ಅಂತ ಹೇಳ್ತಾರೆ ನೋಡ್ತೀನಿ. ಹಾಂ ಹಾ ನೋಡ್ರ ಏನ್ರೆ ವಿತೌಟ್ ಏನಂತ ಏನು ಮಾಡಿದಿರಾ ಬೈ ಡಿಫಾಲ್ಟ್ ನೋಡಿದ ತಕ್ಷಣ ಕಟ್ಟಾಗ ಮಕ್ಕದ ಕಳೆ ಏನಾಗ್ಬಿಡ್ತಾ ಹಂಗೆ ಚೇಂಜ್ ಆಗ್ಬಿಡ್ತದೆ ಅಂತ ಹೇಳ್ತಾರೆ. ನೋಡ್ರ ಏನ್ ಆಲೋಚನೆ ಬಿಡ್ತಾರೆ, ಏನಪ್ಪ ಜೀವನ ಇದು ಒಂದ್ ಜೀವನನಾ, ಇದಕ್ಕಿಂತ ಸಾಯದ ಬಿಟ್ರಲ್ವಾ ಅದರ ಅಂತ ಮಾಡ್ತಾರ ಮನ್ಸಲ್ಲಿ. ಹಾ ಯೋಚನೆ ಮಾಡ್ತಾರಂತೆ. ಹಾ ನೋಡ್ರಿ ಇದೇ ತರ ಇನ್ನೊಂದು ದೃಷ್ಟಿ ನೋಡ್ರಿ ಸರ್ ಏನಂದ್ರೆ ಇದೇ ತರ ಇಲ್ಲೆಲ್ಲ ಹಿಂಗ ಇರ್ತಾರ್ಬೇಕ್ರೆ ಇದ್ರಲ್ಲ ಇನ್ನೂ ಕೆಲವು ಜನ ಇರ್ತಾರೆ ಹೆಂಗಂದ್ರೆ ಅದರಲ್ಲೇ ತುಂಬಾ ಸಂತೋಷವಾಗಿ ಇರ್ತಾರೆ. ಅಂದ್ರೆ ಎಳೆ ಮಕ್ಳು ಕೆಸಲ್ ಬಿಡಿದ್ರು ಕೂಡ ಇದು ಸಂತೋಷ ಆಟ ಆಡ್ತಾರೆ ನೋಡ್ತೀನಿ. ಆ ಕೊಚ್ಚೆಯಲ್ಲಿ ಬಾಲ್ ಬಿದ್ದಿರ್ತಾರೆ ಆ ಬಾಲ್ಯಕ್ಕೆ ಮನೆ ಮಾಡ್ತಾರೆ ಎಲ್ಲ ಚೆನ್ನಾಗಿ ಚೆನ್ನಾಗಿ ಆಟ ಆಡ್ತಾರೆ. ಅಂದ್ರೆ ಅವ್ರಿಗೆ ಫೀಲಿಂಗ್ ಇದೆಯಾ ಅಯ್ಯೋ ಇದು ಕೆಟ್ಟದು ಇದು ಕಸ ಇದು ಗಲೀಜು ಅಂದ್ರೆ ಅಯ್ಯೋ ಇದು ಸೊಳ್ಳೆ ಕೆಸ ಐತೆ ಅಂತ ಏನೋ ಫೀಲಿಂಗ್ ಇದೆಯಾ?
ಏನಿರಲ್ಲ ಅವ್ರು ಇವಾಗ ಗಾನ ಕೆಲಸ ಏನ್ ಮಾಡ್ತಾರೆ, ಅವ್ರ ಅಪ್ಪ ಅಮ್ಮ ಕೆಲಸ ಮಾಡ್ತಾರೆ, ಮಗು ಏನ್ ಮಾಡ್ತಾರೆ, ಏಟಿಗೆಲ್ಲ ಅದು ಕೂಡ ಆಗ್ತಾ ಇರ್ತದೆ. ನಾನು ನೆಟ್ಟಿಗೆ ಮೈಮೇಲೆ ಸಹಾಯ ಮಾಡಿಲ್ಲ ಕುಡಿತೀನಿ, ಆದ್ರೂ ಕೂಡ ಏನೇನು ಖಾಲಿ ಇರಲ್ಲ, ಅದು ಅದೆಲ್ಲ ಏನಿದೆ ಇವಾಗ ಸಂತೋಷ ಅಲ್ವಾ? ಹ್ಞೂ, ಆ ಥರ ಅಂತ ನೋಡಿ ಇಷ್ಟ ಆಮೇಲೆ. ಹ್ಞೂ, ಅದೇ ಥರ ಅಂದರೆ ಯಾರೋ ಮೂಲೆಯಲ್ಲಿ ಏನಂತಾರೆ, ಒಂದು ನೀರು ಅದಿತರ ನೀರಲ್ಲಿ ಏನಂತಾರೆ ಬಟ್ಟೆ ಒಗಿತಾರೆ, ಅದು ನಮ್ಗೆ ಐತೆ ವಾಷಿಂಗ್ ಮಿಷಿನ್ ಇರ್ತದೆ, ಅವ್ರಲ್ಲಿ ಅಂತೆ ಅದು ಇಲ್ಲದೆ ಅಂತಂದ್ರೆ ಅದನ್ನು ಏನಂತಾರೆ, ಅವರು ಆಟ ಆಡ್ಕೊಂಡು ಹಾಡು ಆಡ್ಕೊಂಡು ಸಂತೋಷವಾಗಿ ಏನಂತಾರೆ ಇಟ್ಕೊಂಡಿರ್ತೀರಿ, ಆ ದೃಶ್ಯ ಕೂಡ ನೋಡ್ಬೋದಂತೆ. ಇದೇ ಥರ ಇನ್ನೊಂದು ದೃಶ್ಯ ಟಿ ಅಂಗಡಿಯಲ್ಲಿ ಏನಂತ ಅವನು ಕೆಲಸ ಇಲ್ದಿರ ಅಂತ ವೇಸ್ಟ್ ಅಲ್ಲ, ಆದ್ರೂ ಕೂಡ ಏನು ಚಿಂತೆ ಇಲ್ಲದ್ರೆ ಏನು ಮಾಡ್ತಿರ್ತಾನೆ, ಇಂಟರ್ನೆಟ್ ಟೀ ಕುಡ್ಕೊಂಡ್ಬಿಟ್ಟು ಇನ್ನೊಂದು ನಾಲ್ಕು ಕಡೆ ಪೇಪರ್ ಇಟ್ಕೊಂಡು ಆರಾಮ್ ಏನು ಮಾಡ್ತಿದ್ದಾನೆ, ಓದ್ಬಿಟ್ಟು ಟೆನ್ಷನ್ ಮಾಡ್ತಾ ಇರ್ತಾನೆ ಅಂತೀನಿ. ಅದೇ ಥರ ಒಂದು ಎಳೆ ಅಂತಾರೆ, ಒಂದು ಎಳೆಯ ಮಗು ಒಂದು ಚಿಕ್ಕ ಹುಡುಗ ಅದರ ಅವ್ನ ನೆಟ್ಟಿಗೆ ಏನಂತಾರೆ ಹಾಡಾಡೋಕ್ಕೂ ಏನಂತ ಒಂದು ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಇಲ್ದಿರೋ ಸರಿ ಅವನು ಏನೋ ಮಾಡ್ಕೊಂಡು ಗಿಟಾರ್ ಗಿಟಾರ್ ಮಾಡ್ಕೊಂಡು ಏನಂತಾರೆ ಅದರಲ್ಲಿ ಮ್ಯೂಸಿಕ್ನ ಬಾರಿಸೋದಕ್ಕೆ ಮಾಡ್ತಾರೆ ಪ್ರಯತ್ನ ಮಾಡ್ತಾರೆ, ಇದೆಲ್ಲ ದೃಶ್ಯ ಇರ್ತಾರಂತೆ ಅದರ. ನೋಡ್ರ ಇವರೆಲ್ಲ ಏನಕ್ಕೆ ಇವಲ್ಲ ಈ ಒಂದು ಮೂಮೆಂಟ್ ಸಂತೋಷವಾಗಿ ನೋಡ್ತಿಲ್ಲ ಕೆಲವು ಜನ, ಏನಕ್ಕೆ ಸಂತೋಷ ಅವ್ರೆ, ಯಾಕಂದ್ರೆ ಇದೆಲ್ಲ ಏನಾಗ್ಬಿಟ್ಟಾರೆ ಇವಾಗ ರೂಢಿ ಆಗ್ಬಿಟ್ಟವ್ರೆ ಅದರ, ಅದು ಏನಾಗ್ಬಿಟ್ಟಿದೆ ಅದೇ ವಾತಾವರಣದಲ್ಲಿ ಬೆಳೆದು 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 ಏನಾಗ್ಬಿಟ್ಟಿದೆ ಕಾಮನ್ ಆಗ್ಬಿಟ್ಟಿದೆ ಅದರ. ಬಾಂಬೆಲೆಲ್ಲ ಹೆಂಗೆ ಅಂದ್ರೆ ನಮ್ಮೂರೆಲ್ಲ ಪರ ಇಲ್ಲ ಅದರ, ನಮ್ಮೂರು ಅಟ್ಲೀಸ್ಟ್ 12 ಗಂಟೆ ಬಲ್ತದೆ. ಏನಂದ್ರೆ ಬಾಂಬೆ ನೆವರ್ ಸ್ಲೀಪ್ಸ್, ನೀನು ನಿದ್ದೆನೆ ಮಾಡುವಂತೆ, ಬೆಳಿಗ್ಗೆ 5 ಗಂಟೆಗೆ ಟ್ರೈನ್ ಶುರು ಆಯ್ತು ನೋಡಿರ್ತೀನಿ, 5 ಗಂಟೆಗೆ ಅಷ್ಟು ಪ್ಲಾಟ್ಫಾರ್ಮ್ ಜನರು ಹಿಂಗೆ ತುಂಬ್ಕೊಂಡ್ಬಿಡ್ತಾರೆ, ರಾತ್ರಿ ಕೆಲಸ ಮುಗಿಸಿ ಮನೆಗೆ ಬತ್ತಿರ್ತೀನಿ, ಮನೆಗೆ ಬತ್ತಿರ್ಬೇಕಾದ್ರೆ ಅದು ಏನು ಮಾಡ್ತಾರೆ ಟ್ರೈನಲ್ಲಿ ಅಡುಗೆ ಮಾಡೋಕ್ಕೆ ಶುರು ಮಾಡ್ತಾರೆ, ಏನೋ ಈ ಒಂದು ತರಕಾರಿ ತೊಗೊಂಡು ಈರುಳ್ಳಿ ಕುಯ್ಯೋದು, ಟೊಮೆಟೊ ಕುಯ್ಯೋದು, ಆಲೂಗಡ್ಡೆ ಕುಯ್ಯೋದು, ಏನು ಅಡುಗೆ ಮಾಡಬೇಕು ಇದೆಲ್ಲ ಶುರು ಹಚ್ಕೊಂಡ್ಬಿಡ್ತಾರೆ ಗೊತ್ತಾ, ಟ್ರೈನಲ್ಲೇ ಶುರು ಹಚ್ಕೊಂಡ್ಬಿಡ್ತಾರೆ, ಮನೆಗೆ ಹೋಗ್ಬಿಟ್ಟು ಮಾಡೋದಲ್ಲ ಕೆರೆಲ್ಲ ಹಾಕೊಂಡ್ಬಿಟ್ಟು ಕ್ಲೀನ್ ಮಾಡ್ತಾರೆ ಅಡುಗೆ ಮಾಡ್ಬಿಟ್ಟು ತಿನ್ನೋದು, ಅಲ್ಲಿ ನೋಡ್ಬೇಕು ಜಾಗ ಬಾಬಾ ಬಾಬಾ. ಹೆಂಗೆ ಜನಗಳವ್ರು ಅಂದರೆ ಟ್ರೈನ್ನೇ ಇವ್ರು ಕಂಟ್ರೋಲ್ ಮಾಡ್ತಾರೆ, ಟ್ರೈನ್ ಎಲ್ಲ ಪ್ಲಾಟ್ಫಾರ್ಮಲ್ಲಿ ನಿಲ್ಲಿಸ್ಬೇಕು, ಇವರೆಲ್ಲ ಹೆಂಗೆ ಗೊತ್ತಾ ಫುಲ್ ಒಂದು ಟೀಮು, ಇವರೆಲ್ಲರೂ ಇಳ್ಕೊಬೇಕು ಅಂದರೆ ಸೀದಾ ಚೈನ್ ಇಳಿದ್ಬಿಡ್ತಾರೆ, ಟ್ರೈನ್ ಇಳಿದು ಹೋಗ್ತಾನೆ ಇರ್ತಾರೆ, ಹೇಳೋರಿಲ್ಲ ಕೇಳೋರಿಲ್ಲ, ಆದರೆ ಅವ್ರಿಗೆ ಏನಂತಿವಾಗ ಅದೇ ಸಂತೋಷ ಮಾಡಿರ್ತೀವಿ, ಅದರ ದಡ ಬಡದ ಕೆಲಸ ಮಾಡಿ ಮ್ಯೂಸಿಕ್ ಗೀಸಿಗೆ ಹಾಕೊಂಡು ಜಿಗ 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 ಅಂತ ಮನೆಗೆ ಹೋಗಿ ಏನಂದರೆ ಆ ರೆಕ್ಸ್ ರೆಸ್ಟ್ ತೊಗೊಂಡು ಹೊಟ್ಟೆ ತುಂಬ ಊಟ ಮಾಡಿ ಒಂದು ಫಿಲಮ್ ಇಲ್ಲ ನೋಡ್ಬಿಟ್ರೆ ಅಂತ ಅವ್ರಿಗೆ ಆಹಾ ಅದೇ ಸಂತೋಷ. ಇದೇ ಬೇರೆ ಜನಗಳು ನೋಡಿದ್ರೆ ಏನಪ್ಪ ಇಷ್ಟೆಲ್ಲ ಕಷ್ಟಪಡ್ತಾರೆ, ಇಷ್ಟೆಲ್ಲ ದಡ ಬಡ ತೊಡ್ತಾರಲ್ಲ, ಬೆಳಗ್ಗೆ 5 ಗಂಟೆಗೆ ಹೋಗಿ ಉಚಿತ್ರ ಓಡ್ತಾನಲ್ಲ ಕೆಲಸಕ್ಕೆ 9 ಗಂಟೆಗೆ, ಅಲ್ಲಿ ಕೆಲಸ ಮುಗಿಸ್ಕೊಂಡು ದಡ ಬಡ ಮನೆಗೆ ಬರ್ತಾನಲ್ಲ ಆ ಥರ ಅದರ. ಇದು ನೋಡಿದ್ರೆ ನಮಗೆ ಅನಿಸ್ತದೆ, ನಾನು ಫಸ್ಟ್ ಟೈಮ್ ಮಾಡ್ಬೇಕಾದ್ರೆ ಆಶ್ಚರ್ಯ, ಹೋಟ್ಲ್ ಇದೆ ಹೋಟ್ಲ್ ಬಾಂಬೆ ಹೇಗೆ ಗೊತ್ತಾ, ಹೋಟ್ಲ್ ನಮ್ಮ ಹೋಟ್ಲಲ್ಲ ಸ್ವಲ್ಪ ಜಾಗ ಇರ್ತಾರೆ ಕೂತ್ಕೊಳಗೆಲ್ಲ ರಿಲ್ಯಾಕ್ಸ್ ಕೂತ್ಕೊಬೋದು, ಪಕ್ಕದ ಕೂತ್ಕೊಂಡು ಡೈ ಟೆಕ್ ಮಾಡಿದ್ರು ಇರ್ಬೋದು ಅಲ್ಲರ, ಯಾರು ನೆಟ್ಟಿಗೆ ತಿನ್ನ ನಮ್ಮ ಅಲ್ಲ ಹಂಗಲ್ಲ, ಒಂದು ಒಂದು ಹೋಟ್ಲಲ್ಲಿ ಹೆಂಗಿರ್ತದೆ ಅಂದರೆ ಕರೆಕ್ಟಾಗಿ ಊಟ ತಿನ್ನಕ್ಕೆ ಇಷ್ಟೇ ಜಾಗ, ಚೇರ್ ಎಷ್ಟು ಅಂದರೆ ನಮ್ಮ ಇಕ್ಲೀಷಲ್ಲಿ ಹಾಕಿರ್ಬೋದು ಸಿಂಗಲ್ ಚೇರು ಆ ಥರ ಚೇರು ಅಷ್ಟೇ, ಇಷ್ಟು ಇಷ್ಟು ಇಷ್ಟೊಂದು ಟೇಬಲ್ ಹಾಕ್ಬಿಡ್ತಿರ್ಬೋದು, ಈ ಟೇಬಲಲ್ಲಿ ಇಲ್ಲೊಬ್ಬ ಇಲ್ಲೊಬ್ಬ ನಾಲ್ಕು ಜನ ಕೂತ್ಕೊಬೇಕು, ನಾಲ್ಕು ಜನ ತಟ್ಟೆ ಹೆಂಗಿಟ್ಕೊಳ್ಳೋಣ, ತಟ್ಟೆ ಇಟ್ಬಿಟ್ರೆ ಮುಂದೈದು ಅಷ್ಟೇ, ತಟ್ಟೆ ಏನು ಐಟಮ್ ಹಾಕಿಡಕ್ಕಿಲ್ಲ ಅಲ್ಲೇ ಒಂದು ತಿನ್ನಬೇಕು ಅದರ, ಆ ಥರ ಒಂದು ಲೈಫು. ನಾವು ನೋಡು ಇದೇನಪ್ಪ ಈ ಥರ ಲೈಫ್ ಸ್ಟೈಲ್, ಅದೊಂದು ದಡ ಬುಡ ಬತ್ತಿ ಬತ್ತಿ ತೊಗೊಂಡು ತುಂಬಿಡು ಹೋಗ್ತಾರೆ, ನಾವು ಯೋಚನೆ ಮಾಡೋದು ಏನಪ್ಪ ಇವ್ರು ಇದೆಲ್ಲ ಹಿಂಗೆ ಅವರಲ್ಲ ಅಂದರೆ ಅವ್ರಿಗೆ ಅದರಲ್ಲೇ ಸಂತೋಷ, ಯಾಕೆ ಅವ್ರಿಗೆ ಬೇರೆ ಏನಿಲ್ಲ ಇದಕ್ಕಿಂತ ಸಂತೋಷ ನೋಡೋದಲ್ಲ, ಅಯ್ಯೋ ಇದೇ ಗ್ರೇಟು ಅಂತಂದ್ಬಿಟ್ಟು ಅದರ. ಇವಾಗ ನಮಗೆ ನೋಡಿದಾಗ ಏನಿಸ್ತದೆ, ಯಾಕೆ ನಾವೆಲ್ಲ ಏನಾಗಿದ್ರು ಈ ಥರ ಎಲ್ಲ ಇಳಿ ಇದ್ರೆ ಈ ಥರ ಇಕ್ಕಟ್ಟಲ್ಲಿ ಬರ್ತಿದ್ರೆ ನಮಗೂ ಐತೆ ತೊಂದರೆಗಳು, ನಮಗಿರೋ ತೊಂದರೆಗಳು ಬೇರೆ, ನಾವು ಬದುಕಿರೋಂಥ ಇಕ್ಕಟ್ಟಲ್ಲೇ ಬೇರೆ, ಆದರೆ ಅವ್ರು ನೋಡ್ಬೇಕಾರೆ ನಮ್ಗೆ ಏನಿಸ್ತಾರೆ ಈ ಥರ ಮನುಷ್ಯ ಅಭಾವನ ಈ ಥರ ಎಲ್ಲ ಮನುಷ್ಯ ಬದುಕ್ತಾನ ಅಂತ ಅನ್ಸ್ಬೋದು ಅದರ. ಆದರೆ ಅವ್ರಿಗೆ ನಂಬಿದೆ ಇವಾಗ ಏನಕ್ಕೆ ರೂಢಿ ಆಗ್ಬಿಡಿದೆ ಅಂದರೆ ಇವಾಗ ಅದನ್ನೇ ಬದುಕಿ ಬದುಕಿ ನಂಬಿದೆ ಇವಾಗ ಅವ್ರಿಗೆ ಅಭ್ಯಾಸ ಆಗ್ಬಿಡೈತೆ. ಇವಾಗ ಈ ಎಕ್ಸಾಂಪಲ್ ನೋಡಿ, ಏನು ಎಕ್ಸಾಂಪಲ್ ನೋಡಿಸೋರು ಇಲ್ಲಿ ಬಿಡೋದು, ಒಬ್ಬ ವ್ಯಕ್ತಿ ಕಷ್ಟದಲ್ಲೇ ಬಾಳೆ ಇಲ್ಲ ಅವನು, ಸಡನ್ನಾಗಿ ಕಷ್ಟಪಡ್ಬೇಕಾದ್ರೆ ಹಿಂಗೆ ಸರ್ ಇವ ಈಗ ಸೆಟ್ ಆಗ್ತಾನೆ ಅಂದರೆ ಅವ್ನು ಸೆಟ್ ಆಗೋದಕ್ಕೆ ಸಾಧ್ಯ ಇಲ್ಲ, ಆ ಮೈಂಡ್ ಏನಾಗಲ್ಲ ಇವಾಗ ಸೆಟ್ ಆಗಲ್ಲ, ಫಸ್ಟು ಮಕ್ಕದಲ್ಲಿ ಎಕ್ಸ್ಪ್ರೆಷನ್ ಏನಾಗ್ಬಿಡ್ತದೆ ಚೇಂಜ್ ಆಗಿಬಿಡ್ತದೆ, ಅಂದ್ರೆ ಅವ್ನಿಗೆ ಮನಸ್ಸಿಗೆ ಏನಾಗ್ತದೆ ತುಂಬ ತುಂಬ ಕಷ್ಟ ಆಗ್ತದೆ ದುಃಖ ಆಗ್ತದೆ ಅಂದ್ರ, ಆಮೇಲೆ ಬೇರೆ ಮನುಷ್ಯ ಇರ್ತಾರಲ್ಲ ಇವ್ರು ರಿಯಾಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಬೇರೆ ಮನುಷ್ಯ ಏನು ಮಾಡ್ತಾನೆ ಕೆಸರು ಬಿದ್ದಿದ್ದಾರೆ ಆ ಆಟ ಚೆನ್ನಾಗಿತ್ತು ಅವ್ನು, ಆದರೆ ಈ ಮನುಷ್ಯಗೆ ಹೆಂಗಿರ್ತದೆ ಎಲ್ಲ ಸಹ ನೋಡ್ಬೇಕಾರೆ ಮನ್ಸಿಗೆ ತುಂಬ ದುಃಖ ಆಗ್ತದೆ ನಂಗೆ ಇದೇ ಥರ ಕ್ರೈಸ್ಟ್ಗೆ ಅಂತ ಹೇಳ್ತೀನಿ. ಯೇಸು ಕ್ರಿಸ್ತ ಬಂದ ಸಿಚುವೇಶನಲ್ಲಿ ಎಲ್ಲ ಹೆಂಗವ್ರೆ ಪಾಪದಲ್ಲಿ ಬಿದ್ದಾರೆ ಅವ್ರೆಲ್ಲ ಎಂಜಾಯ್ ಮಾಡ್ತಾರೆ ಲೈಫ್ನ, ಅದು ಯೇಸು ಕ್ರಿಸ್ತ ಏನು ಮಾಡೋಕ್ಕಾಗ್ತಿಲ್ಲ ಅವರಲ್ಲಿ ಎಂಜಾಯ್ ಮಾಡೋಕ್ಕೆ ಆಗ್ತಾ ಇಲ್ಲ, ಒಂದು ಫೋರ್ಸ್ಫುಲ್ ಸಿಚುವೇಶನ್ ಥರ ಅವರು, ಅದೇ ಅವರು ಏನಂದ್ರು ಫೋರ್ಸ್ಫುಲ್ ಆಗಿ ಬಂದಿಲ್ಲ ಜಾಯ್ ಆಗಿ ಬಂದರು ಸಂತೋಷ ಆಗಿ ಬಂದರು, ಆದರೆ ಸಿಚುವೇಶನ್ ಹೆಂಗಿದೆ ಯೋಚನೆ ಮಾಡಿರ್ತೀನಿ ಅವರ ಏನು ಇಡಬಾರ್ದಾಗಿರೋಂಥ ಒಂದು ಸಿಚುವೇಶನ್ ಇಟ್ಟಾಗಿ ಅವರ ಎಂಥ ಒಂದು ಜಿಗುಪ್ಸೆ ಅದರ ನೋಡಿ. ಅದಕ್ಕೆ ನೆಕ್ಸ್ಟ್ ಹೇಳ್ತಾರೆ ನೋಡಿರ್ತೀನಿ. ಹಾಂ ಹ್ಞೂ
ಇರುವವರಿಗಿಂತ ಬಹಳ ಕಡಿಮೆಯಾಗಿ ಅವುಗಳಿಂದ ಪ್ರಭಾವಿತರಾಗುತ್ತಾರೆ. ಈ ಪಾಠವು ನನಗೆ ಒಂದು ಸಣ್ಣ ಮಟ್ಟದಲ್ಲಿ ಈ ಭೂಲೋಕದ ಪಾಪ ಮತ್ತು ವಿಪತ್ತು ಸ್ಥಿತಿಗತಿಗಳ ಬಗ್ಗೆ ನಮ್ಮ ಕರ್ತನ ದೃಷ್ಟಿಕೋನಕ್ಕೂ ನಮ್ಮ ದೃಷ್ಟಿಕೋನಕ್ಕೂ ಇರುವ ಅಸಮತೆಯನ್ನು ನಿರೂಪಿಸುವುದಾಗಿದೆ. ನೋಡ್ರ ಅಂತಾರೆ, ನಮ್ಮ ಒಂದು ದೃಷ್ಟಿಕೋನಕ್ಕೂ ಕರ್ತನ ಒಂದು ದೃಷ್ಟಿಕೋನಕ್ಕೆ ಜಸ್ಟ್ ಒಂದು ಸ್ಮಾಲ್ ಎಕ್ಸಾಂಪಲ್ ಅಂತ ಹೇಳ್ತಾರೆ. ಅದರ ಆಮೇಲೆ ಸರ್ವ ಸಂಪೂರ್ಣನಾಗಿದ್ದ ಒಬ್ಬಾತನು ಪರಲೋಕದ ವೈಭವಗಳ ಅಂಗಳವನ್ನು ಬಿಟ್ಟು ಬಂದು ತನ್ನನ್ನು ದೀನದಿಂದ ತಗ್ಗಿಸಿಕೊಂಡು ಮಾನವನ ಸಂಕಷ್ಟಗಳಲ್ಲಿ ಪಾಲುದಾರನಾಗಿ ಆತನಿಗೆ ಅನುಕಂಪ ತೋರಿಸುವವನು ಮತ್ತು ಆತನ ವಿಮೋಚಕನೂ ಆಗಿ ನರಳಾಡುವ ಸೃಷ್ಟಿಗಳ ಬಗ್ಗೆ ನಿಶ್ಚಯವಾಗಿಯೂ ಮತ್ತು ಹೆಚ್ಚಾಗಿಯೂ ತಿಳಿಯುವಂತಾಯಿತು. ನೋಡ್ರ ಇಂಥ ಒಂದು ಜನಾಂಗ ನೋಡಿ, ಯೇಸುಕ್ರಿಸ್ತನ ಖಂಡಿತ ಏನಾಗಿರ್ಬೇಕು, ಎಲ್ಲಾ ಜನರಕ್ಕಿಂತ ಏನಾಗಿರ್ಬೇಕು ಖಂಡಿತವಾಗ ಅವರಿಗೆ ಒಂಥರ ದುಃಖ ಅಧಿಕವಾಗಿ ಏನಾಗಿರ್ಬೇಕು ಅವರಿಗೆ ಆಗಿರ್ಬೇಕು ಅಂತ ಹೇಳ್ತಾರೆ. ಹಾಗಾದರೆ ಆತನ ವೈಭವಿತವಾದ ಸಮರ್ಪಕವಾದ ಸುಂದರ ಮುಖವನ್ನು ನಮ್ಮ ದುಃಖದ ಭಾರವು ನೆರಳಿನಂತೆ ಮರೆ ಮಾಡಿರುವುದಾದರೆ ಅದರಲ್ಲಿ ಯಾವ ವಿಸ್ಮಯವಿದೆ. ಅಂದ್ರೆ ಇದ್ರಲ್ಲಿ ಏನಪ್ಪ ಇದೆ ಆಶ್ಚರ್ಯ ಅಂತ ಹೇಳ್ತಾರೆ. ಯೋಚನೆ ಮಾಡ್ತೀನಿ ಅಂದ್ರೆ ನಮ್ಮ ಆತನಿಗೆ ನಮ್ಮಲ್ಲಿರಂತ ಎಲ್ಲಾ ದುಃಖಗಳು ಯೇಸು ಕ್ರಿಸ್ತನ ಮಕ್ಕಳ ಲಕ್ಷಣ ಏನ್ ಮಾಡ್ತಾರೆ ಕಂಪ್ಲೀಟ್ ಆಗಿ ಮುಚ್ಚಿ ಕುಡಿತಂತೆ. ಅದರ ಯೇಸು ಕ್ರಿಸ್ತನ ಲಕ್ಷಣ ಮಾಡಿ ಅಷ್ಟೊಂದು ಸೇರಿಸಿದಾಗ ಇರ್ಬೋದಾಗಿತ್ತು ಅವರು ಅದರ ಮನ್ಸು ಮಾಡಿದ್ರೆ ಅದರ. ಆದ್ರೆ ಈ ದುಃಖ ಸನ್ನಿವೇಶ ಅಲ್ಲಿ ಯೇಸು ಕ್ರಿಸ್ತಗೆ ಏನ್ ಮಾಡಕ್ಕಾಗಿಲ್ಲ, ಇರೋದಿಕ್ಕೆ ಆಗಿಲ್ಲ. ಅದರ ಇವಾಗ ಯಾರೊಬ್ರು ಸಹೋದರ ಹಾಸ್ಪಿಟಲ್ ಅಡ್ಮಿಟ್ ಆಗೋರು ಅಂದ್ರೆ ಫ್ಯಾಮಿಲಿ ಅವರೆಲ್ಲ ತುಂಬಾ ಕಷ್ಟದವ್ರ ಇದ್ದಾರೆ, ನಾವು ಭೇಟಿ ಮಾಡಕ್ ಹೋದ್ರೆ ಏನ್ ಮಾಡ್ತೀರಿ, ನಮ್ಗೆ ಏನಂತಾರೆ ಬಂದು ಸಂತೋಷ ಇರ್ತದ, ಯೋಚನೆ ಮಾಡಿರ್ತೀರಿ. ನಾವು ಖಂಡಿತ ಏನಿದ್ರೆ ಎಂತ ಮನುಷ್ಯನೇ ಆಗ್ಲಿ ಆ ಮನ್ಸ್ ನಾವು ದುಃಖ ಏನ್ ಮಾಡ್ತೀವಿ ಅನ್ಸ್ಕೊಳಕ್ಕೆ ನಮ್ಮ ಮನಸ್ಸಲ್ಲಿ ಖಂಡಿತವಾಗ ಕಳೆ ಏನಾಗ್ಬಿಡ್ತದೆ, ಹಿಂಗೆ ಚೇಂಜ್ ಆಗ್ಬಿಡ್ತಾರೆ ನೋಡಿರ್ತೀರಿ. ಇದು ಒಂಥರ ದುಃಖ ಅದರ. ಆದ್ರೆ ಇದೇ ಹಾಸ್ಪಿಟ್ಲಿಗೆ ಒಂದ್ ಮಗು ಜನ್ಮ ಕೊಟ್ಟಿರ್ಬೇಕು ಹೋಗ್ಬೇಕು ಹೆಂಗ್ ಬರ್ತೀರಿ, ಏನ್ ಸಂತೋಷ ಅಲ್ವರ. ಒಂದೇನು ಮನ್ಸಲ್ಲಿ ಕಳೆ ಇರ್ತದೆ ಅದರ, ಸ್ವೀಟ್ ಗಿಟ್ ತೊಗೊಳ್ತೀರಿ, ಬಟ್ಟೆ ತೊಗೊಳ್ತೀರಿ, ಇದೇ ಥರ ಯಾರೋ ಅಡ್ಮಿಟ್ ಆಗಿರ್ಬೇಕು ಹೋಗ್ತೀರಾ, ದುಃಖದಲ್ಲಿ ಇರ್ಬೇಕು, ಕಷ್ಟದಲ್ಲಿ ಇರ್ಬೇಕು, ನಾವು ಕಾಯಿಲೆಯಿಂದ ಅದೇ ಎಕ್ಸ್ಪ್ರೆಷನ್ಸ್ ಅದರ. ಏನಕ್ಕೆ ಅಂದ್ರೆ ಆ ಸನ್ನಿವೇಶ ಮನುಷ್ಯನ ಏನ್ ಮಾಡ್ತಾರೆ ಆತರ ಮಾಡ್ತಾರೆ ಅಂತ. ಆಮೇಲೆ ಈ ಲೋಕದ ತೊಂದರೆಗಳೊಡನೆ ಸಂಪರ್ಕಗೊಂಡು ಆತನ ಸ್ನೇಹಿತೆಯಿಂದ ಬಲಹೀನತೆಗಳಲ್ಲಿ ಮತ್ತು ಕಾಯಿಲೆಗಳಲ್ಲಿ ನಾವು ಕಂಡುಕೊಂಡಂತೆ ತನ್ನ ಸ್ವಂತ ಪ್ರಾಣದ ಜೀವನ ಶಕ್ತಿಯ ಬೆಲೆ ಬಿಟ್ಟು ಪಾಲುದಾರನಾದಾಗ ಮನುಷ್ಯ ಕುಮಾರನ ಮುಖದಲ್ಲಿ ಆಳವಾದ ಗುರುತಾದರೆ ಅದರಲ್ಲಿ ಯಾವ ವಿಸ್ಮಯವಿದೆ. ಆಳವಾಗಿರಂತ ಒಂದು ಏನಾಯ್ತು ಒಂದು ಗುರುತು ಬಿಟ್ಬಿಡಿತ್ತು ಅಂತ ಹೇಳ್ತಾರೆ ಅಲ್ವರ. ಅಂದ್ರೆ ಇವಾಗ ಮಕ್ಕಳಲ್ಲಿ ಹಿಂಗೆ ಕಳೆ ಚೇಂಜ್ ಆಗ್ತಲ್ಲ, ಇದು ಯೇಸು ಕ್ರಿಸ್ತ ಹೆಂಗಿತ್ತು ಅಂದ್ರೆ ಒಂದು ಪರ್ಮನೆಂಟ್ ಆಗಿರೋ ಒಂದು ಕ್ಯಾರೆಕ್ಟರ್ ತರ ಆಗ್ಬಿಡ್ತದೆ ಅದರ. ತುಂಬ ಒಬ್ರು ಕೆಲಸ ಸುಮ್ಮನೆ ದುಃಖ ಆಗಿತ್ತಲ್ಲ, ಅದ ಯಾವಾಗ ಯೇಸು ಕ್ರಿಸ್ತಕ್ಕೆ ಏನಾಗ್ಬಿಡ್ತದೆ ಫೇಷಿಯಲ್ ಎಕ್ಸ್ಪ್ರೆಷನ್ ಯಾವಾಗ ಇದ್ದಂತ. ಯಾಕಂದ್ರೆ 33.5 ಇಯರ್ಸ್ ಈ ಜನಗಳ ನಡುವೆನೆ ಬದುಕಿ 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 ಯೇಸು ಕ್ರಿಸ್ತಕ್ಕೆ ಏನಾಗ್ಬಿಡ್ತದೆ ಅಂದ್ರೆ ಇದು ಮತ್ತಲ್ಲಿ ಏನಾಗ್ಬಿಡ್ತದೆ ಅದ್ನಲ್ಲಿ ಅದ್ರ ಇರಂತ ಒಂದು ಏನಾಗ್ಬಿಡ್ತದೆ ಇನ್ಹೆರಿಟನ್ ಒಂದು ಲುಕ್ ತರ ಆಗ್ಬಿಡ್ತದೆ. ಆಕ್ಚುಲಿ ಯೇಸು ಕ್ರಿಸ್ತ ಇಲ್ಲ ಅದ್ರ, ಆದ್ರೆ ಏನಾಗ್ಬಿಡ್ತದೆ ಇದು ಸನ್ನಿವೇಶ ಅವರಲ್ಲಿ ಇರೋದ್ರಿಂದ ಯಾವಾಗ ಏನಾಗ್ಬಿಡ್ತದೆ ನಿಮ್ಮ ಮಕ್ಕಳಲ್ಲಿ ಈ ಥರ ಬಂದ್ಬಿಟ್ಟು. ಯಾಕಂದ್ರೆ ಅವ್ರು ಇದ್ದಿದ್ದು ಸ್ಟ್ಯಾಂಡರ್ಡ್ ಏನಂತೆ ಸ್ಟ್ಯಾಂಡರ್ಡು ಕರ್ನೋಕಲ್ಲಿ ದೇವ್ರಿಗೆ ಅಂತಾರೆ ಬಲಪಾಕದಲ್ಲಿದ್ದವರು ಉನ್ನತವಾಗಿದ್ದವರು ಅಂದ್ರ ಅವರು ಮನುಷ್ಯರಡೆ ಬರ್ಬೇಕಾದ್ರೆ ಈ ಸನ್ನಿವೇಶ ಏನಾಯ್ತದೆ ಅವ್ರನ್ನ ಅವ್ರನ್ನ ಅವ್ರ ಮಕ್ಕಳ ಕಳೆ ಆತರ ಏನ್ ಮಾಡ್ತದೆ ಅಲ್ಲಿ ಅಲ್ಲಿ ಬದಲಾವಣೆ ಮಾಡ್ತು ಅಂತ ಹೇಳ್ತಾರೆ. ಪರಲೋಕದ ತಂದೆಯ ಬಗ್ಗೆ ಇದ್ದ ಆತನ ಜ್ಞಾನವು ಆತನನ್ನು ತನ್ನ ಶ್ರಮೆಯಲ್ಲಿಯೂ ಸಂತೋಷಿಸುವಂತೆ ಮಾಡಿದ್ದಿರಬಹುದು. ಅವುಗಳು ನಿಕಟದಲ್ಲಿ ಆತನಿಗೆ ಆಶೀರ್ವಾದದಾಯಕವು ಮಾತ್ರವಲ್ಲ ಲೋಕದ ಕಟ್ಟ ಕಡೆಯವರಿಗೆ ರಕ್ಷಣೆಯನ್ನು ಉಂಟು ಮಾಡುವವುಗಳಾಗಿವೆ. ಆದುದರಿಂದ ಮಾನವರ ದುಃಖಗಳು ಆತನ ಚಹರೆಯನ್ನು ನೆರಳಿನಂತೆ ಕವಿದಿದ್ದರೆ ಆತನ ವಿಶ್ವಾಸ ಮತ್ತು ನಿರೀಕ್ಷೆಗಳು ಆತನ ಮುಖದಲ್ಲಿ ಕಂಡುಬರುತ್ತವೆ. ಮತ್ತು ಎಲ್ಲಾ ಗ್ರಹಿಕೆಯನ್ನು ಮೀರುವ ದೇವರ ಶಾಂತಿಯು ಆತನ ಹೃದಯವನ್ನು ಕಾಪಾಡಿ ಆತನ ವಿರುದ್ಧವಾಗಿ ಪಾಪಿಗಳ ಬಲು ದೊಡ್ಡ ಅಸಂಗತತೆಗಳ ನಡುವೆಯೂ ಆತನ ಸದಾಕಾಲ ಸಂತೋಷವಾಗಿರುವಂತೆ ಮಾಡಿದೆ ಎಂಬುದು ನಮಗೆ ನಿಶ್ಚಯವಾಗಿದೆ. ಯೇಸುಕ್ರಿಸ್ತ ಮಗ್ದಲ್ಲಿ ಮಾತ್ರ ಹಿಂಗೆ ಇದ್ಬಿಟ್ರು ಅಂತ ಹೇಳಿದ ಮಾತ್ರಕ್ಕೆ ಯೇಸುಕ್ರಿಸ್ತ ವಿಶ್ವಾಸ ಇಲ್ಲ ಅಥವಾ ಮನಸ್ಸು ಸಂತೋಷ ಇಲ್ಲ ಅಂದ್ರೆ ಆತರ ಏನೋ ಇಲ್ಲ ಅಂತ ಹೇಳ್ತಾರೆ. ಖಂಡಿತವಾಗಿ ಯೇಸುಕ್ರಿಸ್ತ ಏನಿದ್ರು ಮನಸ್ಸಲ್ಲಿ ಆ ಒಂದು ಸಂತೋಷ ದೇವ್ರ ಅಧಿಕವಾಗ ವಿಶ್ವಾಸ ಅದರ ದೇವ್ರ ಯೋಜನೆ ಖಂಡಿತವಾಗಿ ಏನಾಗ್ತದೆ
ನೆರವೇರೆ ನೆರವೇರ್ತಾರೆ ಅದನ್ನ ತಡೆಯೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಅಂತ ಅಂದ್ಬಿಟ್ಟು ಈ 100% ವಿಶ್ವಾಸ ಯಾರಿಗಿದ್ದಿರ್ಬೇಕು ಯೇಸುಕ್ರಿಸ್ತನಿಗೇನಾಗಿರ್ಬೇಕು ಇದ್ದೇ ಇದ್ದಿರ್ಬೇಕು ಅಂತ ಹೇಳ್ತಲ್ಲ ನಾನು ಒಂದು ಸಮಾಧಾನ ಕೊಡ್ತೀನಿ ಅವ್ರು ಹೇಳ್ಬಿಟ್ರಲ್ಲ ಲೋಕ ಕೊಡುವಂತ ಸಮಾಧಾನ ಅಲ್ಲ ಅಂತ ಅದನ್ನ ಹೇಳಿದ್ದು ಅದು ಅಂದ್ರೆ ನಾನು ನೋಡೋದಕ್ಕೆ ಹಂಗೆ ಇರ್ಬೋದು ಆದ್ರೆ ನಿಮ್ಗೆ ಏನ್ ಮಾಡ್ತೀನಿ ಸಮಾಧಾನ ಕೊಡ್ತೀನಿ ಯಾವ ತರ ಸಮಾಧಾನ ನನ್ನಲ್ಲಿರೋ ಸಮಾಧಾನ ನಿಮ್ಗೆ ಏನ್ ಮಾಡ್ತೀನಿ ನಿಮ್ಗೆ ಕೊಡ್ತೀನಿ ಅಂತಂದ್ರು ಅಂದ್ರೆ ಯೇಸು ಕ್ರಿಸ್ತು ಮಕ್ಕದಲ್ಲೇ ದುಃಖವಾಗಿದ್ರು ಸರಿ ಅವ್ರಿಗೆ ಅಂತ ಒಂದು ದೇವರಲ್ಲಿರುವಂತ ಒಂದು ಒಂದು ಸಮಾಧಾನ ಏನಾಗಿತ್ತು ಇದು ಇತ್ತು ಅಂತ ಹೇಳ್ತಾರೆ ನೋಡ್ಬೇಕಂದ್ರೆ ಈ ಸಮಾಧಾನ ಏನ್ ಮಾಡ್ತಂದ್ರೆ ಈ ಒಂದೆಲ್ಲಾ ಶೋಧನೆಗಳನ್ನು ಹೇಳ್ತಾರೆ ಜಯಿಸೋದಿಕ್ಕೆ ಮಾಡ್ತಾವ ಅವ್ರಿಗೆ ಅವ್ರಿಗೆ ಸಹಾಯ ಮಾಡ್ತೋ ಅಂತ ಮಾಡ್ತಾರೆ ನಮ್ಗೆ ಇಲ್ಲಿ ಅದೇ ಹೇಳ್ತಾರೆ ಅಲ್ವರ ಅದಕ್ಕೆ ಯೇಸು ಕ್ರಿಸ್ತು ಮಕ್ಕದಲ್ಲಿ ಇದ್ದಿದ್ ಮಾತ್ರಕ್ಕೆ ಮನಸ್ಸಲ್ಲಿ ಏನೋ ಒಂದು ಕಳವಳಗೊಳ್ಳಿ ಅಥವಾ ಭಯದಿಂದ ಇರ್ಬೇಕು ಅಂತೇನಿಲ್ಲ ನೆಸೆಸರಿ ಇಲ್ಲ ಅದನ್ನಂದ್ರೆ ಫೇಷಿಯಲ್ ಎಕ್ಸ್ಪ್ರೆಷನ್ ಏನಿಲ್ಲ ಇಟ್ ಈಸ್ ನಾಟ್ ಇಂಪಾರ್ಟೆಂಟ್ ಅಲ್ವರ ಯಾಕಂದ್ರೆ ಮಗ್ದಲ್ಲಿ ನೋಡಿ ಏನ್ ಮಾಡಕ್ ಹೋಗ್ಬಿಡ್ದ ಮೋಸ ಹೋಗ್ಬಿಡ್ದು ಅಂತ ಅಲ್ವರ ಸರಿ ನೆಕ್ಸ್ಟ್ ಲಾಸ್ಟ್ ಒಂದು ಇದು ಓದಿಂತೀನಿ ನೋಡೋಣ ಏನದು ಓದಿ ಸರ್ ನೆಕ್ಸ್ಟ್ ಪ್ಯಾರಾಗ್ರಾಫ್ ನೋಡ್ರ 10,000 ಜನದಲ್ಲಿ ಧ್ವಜಪ್ರಾಯನು ಏನ್ ಟ್ರಾನ್ಸ್ಲೇಷನ್ ಮಾಡಿದ್ರು ಯಾವ ಬೈಬಲ್ ಇಟ್ಕೊಂಡು ಮಾಡಿದ್ರು ಪುಣ್ಯಾತ್ಮ ಅಂದ್ರ ಬೈಬಲ್ ವಚನ ಆಗಿಬಿಟ್ಟು 10,000 ಜನದಲ್ಲಿ ಏನಿಸ್ತಾ ಮುಖ್ಯವಾದ ಅದು ಬೈಬಲ್ ಹೆಂಗ್ ಬರ್ತಾ ಮಾಡ್ತೀರಿ ಸಾಂಗ್ಸ್ ಆಫ್ ಸೊಲೊಮನ್ 5:10 ಓದ್ರಿ ತಮಿಳ ಚಾ ಬರ್ತಲ್ಲ ಬಲಜಿ ಓದಿ ನೋಡ್ರ 10,000 ರೂಪಾಯಿ ಸಿಲಿಂಡರ್ ಬರ ಅದೇ ಒರಿಜಿನಲ್ ಬೈಬಲ್ ಹೆಂಗೆ ನಂಗೆ ಹಾಕ್ಬೇಕು ಅಂದ್ರ ನೋಡ್ರ ಬಿಡುಪು ಕೆಂಪು ಬಣ್ಣವುಳ್ಳವನು 10,000 ಧ್ವಜಪ್ರಾಯನು ಜನದಲ್ಲಿ ಯೇಸು ಸಿಂಗರಂತೆ ಅವರೇ ಉನ್ನತವಾದವರು ಧ್ವಜಪ್ರಾಯನಲ್ಲಿ ಪಿನಾಕಲ್ ತರ ಟಾಪ್ ಅಲ್ಲವರು ಅಂತ ಯಾರೋ ಯೇಸು ಕ್ರಿಸ್ತು ಅಲ್ವರ ಅಂದ್ರೆ 10,000 ಜನ ಉನ್ನತವಾದವರು ಏನು ಇಪ್ಪ ಅರ್ಥ ಏನು ಅಂತ ಹೇಳ್ತಾರೆ ಹಾ ಪತನಗೊಂಡ ಸ್ವಭಾವದ ಪಾಪಮಯ ಮತ್ಸರ ಹೃದಯದವರಿಗೆ ಸೌಂದರ್ಯಕ್ಕೆ ಒಳ್ಳೆತನಕ್ಕೆ ಪ್ರೀತಿ ಮತ್ತು ಸಮಾನ ಲಕ್ಷಣವುಳ್ಳ ಪ್ರತಿಯೊಂದು ರುಚಿಕರವಾದದ್ದು ಅವುಗಳಲ್ಲಿ ಯಾವ ಅಂದಚಂದಗಳು ಕಾಣದು ಯಾವುದು ಅಪೇಕ್ಷಣೀಯವಲ್ಲ ಅದರ ಏನಂದ್ರೆ ಪಾಪದಲ್ಲಿ ಬೀಳಿದಂತ ಮನುಷ್ಯನಿಗೆ ಒಂದು ಎಕ್ಸಾಂಪಲ್ ಹೇಳ್ತಾರೆ ಏನ್ ಕಂಪೇರ್ ಇದೆ ಅಂದ್ರೆ ಈ ಪಾಪದಲ್ಲಿ ಈ ಕೆಟ್ಟತನದಲ್ಲಿ ಬೀಳ್ದಿರಂತ ಒಂದು ಜನಾಂಗದವ್ರಿಗೆ ಸಾಮಾನ್ಯವಾಗಿ ಈ ಒಳ್ಳೆತನ ಸತ್ಯ ಅಂತಂದ್ಬಿಟ್ಟು ಈ ವಿಚಾರಗಳೇನಿಲ್ಲ ಒಂದು ಒಂದು ಇಂಟ್ರೆಸ್ಟ್ ಇರಲ್ಲ ಅಂತ ಹೇಳ್ತಾರೆ ಅದರ ಯಾವ ತರ ಇಂಟ್ರೆಸ್ಟ್ ಅಂತಂದ್ರೆ ಇವಾಗ ತುಂಬಾ ಒಂದು ಕೆಟ್ಟದ ಬಿದ್ದ ಜನಗಳಿಗೆ ಯಾವ್ದಲ್ಲಿ ಇಂಟ್ರೆಸ್ಟ್ ಇರ್ತಾರೆ ಕೆಟ್ಟದಲ್ಲಿ ಏನಾಗ್ತಾರೆ ಇಂಟ್ರೆಸ್ಟ್ ಇರ್ತಾರ ಈ ಒಳ್ಳೆ ತಂದ್ರೆ ಏನಾಗಿಲ್ಲ ಇಂಟ್ರೆಸ್ಟ್ ಇರಲ್ಲ ಇದ್ರೂ ಸರಿ ಅದನ್ನೇ ಮಾಡಕ್ಕೋರ ಅದನ್ನ ಮಾಡೋದಿಕ್ಕೆ ಮಾಡಲ್ಲ ಅವ್ರು ಪ್ರಯಾಸ ಪಡೋದಿಲ್ಲ ಯಾಕಂದ್ರೆ ಇದು ಒಳ್ಳೆ ತನಕ್ಕೆ ಬಂದಷ್ಟು ಏನಾಗ್ಬಿಡ್ತಾರೆ ಇವ್ರು ಕೆಟ್ಟ ಕೆಲಸ ಏನಾಗ್ಬಿಡ್ತಾರೆ ಬಯಲಿಗೆ ಬಂದ್ಬಿಡ್ತಾರೆ ಅದೇ ನೋಡ್ಬೇಕು ಏನ್ ಮಾಡಕ್ ಹೋಗಲ್ಲ ಆ ಕೆಟ್ಟ ಕೆಲಸ ಬಿಟ್ಟು ಬರೋದಿಕ್ಕೆ ಆಸೆ ಪಡೋದಿಲ್ಲ ಅಂತ ಹೇಳ್ತಾರೆ ಅದರ ಇದಕ್ಕೆ ಯೇಸು ಕ್ರಿಸ್ತು ಒಂದು ಎಕ್ಸಾಂಪಲ್ ಹೇಳ್ಕೊಂಡಿದ್ದೀನಿ ಮುಂದಕ್ಕೆ ಹೋದಿ ಬೆಳಕಾಗ್ಬಾರಂತೆ ಆದ್ರೆ ಮನುಷ್ಯ ಕೃತ್ಯಗಳು ಕತ್ತಲಾಗಿರೋದ್ರಿಂದ ಅವ್ರ ಏನ್ ಮಾಡದಂತೆ ಬೆಳಕಿಗಿಂತ ಕತ್ತಲನೇ ಹೆಚ್ಚಿನಾಗೆ ಪ್ರೀತಿ ಮಾಡಂತೆ ಏನಕ್ಕೆ ಹಾ ಯಾಕಂದ್ರೆ ಕೆಟ್ಟದ್ದ ಮಾಡೋರು ಬೆಳಕನ್ನು ಸಹಿಸುವುದಿಲ್ಲ ತನ್ನ ಒಂದು ಕೆಟ್ಟ ಕೆಲಸಗಳು ಕೆಟ್ಟ ಕೆಲಸವಾಗಿದೆ ಅಂತ ಬಿಟ್ಟು ತೋರ ಬರ್ತಿದ್ರು ಸೇಮ್ ಮಾಡ್ಕೊಂಡಿದ್ರು ಇವ್ರು ಏನ್ ಮಾಡ್ತಾರೆ ಬೆಳಕಿಗೆ ಬರೋದಿಲ್ವಂತೆ ಅದ್ರ ಅದೇ ನೋಡ್ಬೇಕು ಸಾಮಾನ್ಯವಾಗಿ ಕೆಟ್ಟದಾಗಿರೋರು ಏನ್ ಮಾಡ್ತಾರೆ ಕೆಟ್ಟದಲ್ಲೇ ಫೆಲೋಶಿಪ್ ಇಟ್ಕೊಳಕ್ಕೆ ಮಾಡ್ತಾರೆ ಪ್ರಯತ್ನ ಮಾಡ್ತಾರೆ ಅದ್ರ ಅವಾಗ ಒಳ್ಳೆಯವರು ಇದಕ್ಕೆ ಏನ್ ಮಾಡೋದು ಫೆಲೋಶಿಪ್ಗೆ ಇವ್ರು ಬರಲ್ಲ ಯಾಕೆ ಒಳ್ಳೆಯವರು ಫೆಲೋಶಿಪ್ ಬಂದ್ಬಿಟ್ರೆ ಇವ್ರು ಕೆಟ್ಟ ಕೆಲಸಗಳು ಏನ್ ಮಾಡ್ತಾರೆ ಬೈಲಿಗೆ ಬಂದ್ಬಿಡ್ತಾರೆ ಅಂತ ಅದಕ್ಕೆ ನೋಡ್ಬೇಕು ನಾನು ಪೀಟರ್ ಕೂಡ ಹೇಳ್ತಾರೆ ಯೇಸು ಕ್ರಿಸ್ತನಿಗೆ ಅದರ ಬಾನ್ ಏನಂತಾರೆ ಮೀನಿಲಿ ಒಂಥರ ಮಾಡ್ತಿದ್ದಾರೆ ಅಯ್ಯೋ ದೇವರೇ ಸ್ವಾಮಿ ನಮ್ಮತ್ತೆಲ್ಲ ಬರಬೇಡಿ ನಾವೆಲ್ಲ ಮೋಸವಾಗಿದ್ದೇವೆ ನಿಮ್ಮನ್ನು ಫಸ್ಟು ಬಿಟ್ಟೋಗಿ ಅಂತ ಹೇಳ್ತಾರೆ ಐ ಆಮ್ ಎ ಸಿನ್ಫುಲ್ ಮ್ಯಾನ್ ಏನು ಕೇಳ್ತಾರೆ ನಾವು ನಿಮ್ಮ ಜೊತೆ ಸೇರ್ಕೊಳಕ್ಕೆ ಶುರು ಮಾಡಿದ್ರೆ ನಮ್ಮ ಕೆಟ್ಟ ಕೆಲಸಗಳು ಏನು ಮಾಡ್ತಾರೆ ಎಲ್ಲರಿಗೂ ಗೊತ್ತಾಗ್ಬಿಡ್ತಾರೆ ನಾವು ನಿಮ್ಗೆಲ್ಲ ಏನಾಗಲ್ಲ ಸೂಟ್ ಆಗಲ್ಲ ಅಂತಂದ್ಬಿಟ್ಟು ಅದರ ಯೇಸು ಕ್ರಿಸ್ತ ಮಾಡಿದ್ರೆ ಪರವಾಗಿಲ್ಲ ಅದರ ಅದು ಯೇಸು ಕ್ರಿಸ್ತ ಅದನ್ನೇ ಮಾಡೋಕ್ಕಲ್ಲ ಅದೆಲ್ಲ ನೋಡಕ್ ಹೋಗಿಲ್ಲ ಅಂದ್ರೆ ಏನಂದ್ರೆ ಇದು ಜನರಲ್ ಆಗಿರತ್ತ ಟ್ರೆಂಡ್ ಅದರ ಏನಂತಾರೆ ಕೆಟ್ಟವರು ಆತರ ಏನಂತಾರೆ ಒಂದು ಒಂದು ಲೋ ಸ್ಟ್ಯಾಂಡರ್ಡ್ ಅಲ್ಲಿರೋ ಜನಗಳು ಒಂಥರ ಒಂದು ಹೈ ಸ್ಟ್ಯಾಂಡರ್ಡ್ ಇರೋ ಜನಗಳು ಏನ್ ಮಾಡ್ತಾರೆ ಮಿಂಗಲ್ ಮಾಡೋದಕ್ಕೆ ಹೋಗೋದಿಕ್ಕೆ ಏನಂದ್ರೆ ಒನ್ ಆಫ್ ದ ರೀಸನ್ಸ್ ಅಂದ್ರೆ ಆಮೇಲೆ ನೋಡಿ ಎಷ್ಟು ಹೇಳ್ತಾರೆ ಕೆಲವೊಂದು ಸತಿ ಕೆಟ್ಟದಾದ ಅಂತ ಹೃದಯ ಏನ್ರಿ ಒಳ್ಳೆಯ ಒಂದು ಮಕವನ್ನೇ ಮಾಡ್ತದಲ್ಲಿ ದ್ವೇಷಿಸ್ತದಂತೆ
ಚಂದ್ರ ಆಮೇಲೆ ನೋಡ್ರ ಅದಿಗೆ ನೋಡ್ಬೇಕ್ರೆ ಯೇಸು ಕೃಷ್ಣ ಅಂತ ಶಿಲುಬೆಗೆ ಹಾಕೋ ಶಿಲುಬೆಗೆ ಹಾಕೋ ಅಂತ ಏನ್ ಹೇಳಿದ್ರೆ ಯೇಸು ಕೃಷ್ಣ ಅಂತ ಮೃದುವಾಗಿರೋ ಗುಣ ನೋಡಿದ್ರೆ ಈ ಗುಣ ಹೆಂಗಿತ್ತು ಅಂದ್ರೆ ಇವ್ರು ಸಹಿಸ್ಕೊಳಕಾಗಿಲ್ವಂತೆ. ಈ ಮನುಷ್ಯನ ಕುರ್ತೆಗಳು ನಮ್ಗೆ ಕುರ್ತೆಗಳಿಗೆ ಏನಿದೆಯಲ್ಲ ವಿಭಿನ್ನವಾಗಿದೆ. ಇದನ್ನ ಏನಾಯ್ತದೆ ನಮ್ಮ ಒಂದು ಕೆಟ್ಟ ಕೆಲಸಗಳು ಎಲ್ಲರಿಗೂ ಜನಗಳಿಗೆ ಗೊತ್ತಾಗ್ತಾರೆ ಅಂತ ಇವ್ರೇನ್ ಮಾಡಿದ್ರಂತೆ ಇದನ್ನೇ ಮಾಡಕ್ಕೋಗಿಲ್ವಂತೆ ಯೇಸು ಕೃಷ್ಣಗೆ ಅವ್ರಿಗೆ ಸಪೋರ್ಟ್ ಕೊಡಕ್ಕೆ ಹೋಗಿದ್ದಾರೆ. ಬದಲಾಗಿ ಅಂದ್ರೆ ಈ ಮನುಷ್ಯನ ಸೈಜ್ ಹಾಕ್ಬಿಡು ಇದ್ರ ತರ ಪ್ರಾಬ್ಲಮ್ ಡಿಫ್ರೆನ್ಸ್ ಗೊತ್ತಾಗೋದು. ಈ ಮನುಷ್ಯ ಇದ್ರೆ ಹೆಂಗಿರ್ತಾರೆ ನಾನೇ ಸುಪೀರಿಯರ್ ಆಗ್ಬಿಡ್ತೀನಿ ಅದರ. ಇವಾಗ ಕೆಲವು ಜನಕ್ಕೆ ಇರ್ತಾರೆ ಹೆಂಗೆ ಅಂತಂದ್ರೆ ಒಂದು ಜಸ್ಟ್ ಸಾಂಪಲ್ ಎಕ್ಸಾಂಪಲ್ ಅಷ್ಟೇ ಇರ್ಬೇಕು ಅಂತಿಲ್ಲ. ಸತ್ಯ ಒಂದು 10 ಜನ ಒಂದು 100 ಜನ ಸೋದರ ಇಟ್ಟಿದ್ರು ಅದ್ರಲ್ಲಿ ಏನಾಗ್ತಾರೆ ಒಬ್ರು ಏನೋ ತುಂಬಾ ಚೆನ್ನಾಗಿ ಬಿಳ್ದಿರ್ತಾರೆ ಅಂದ್ರ ಏನೋ ದೇವರ ಒಂದು ಟೆಸ್ಟ್ ಕೊಡ್ತಾರೆ ಏನೋ ಇದಾಗ್ಬಿಡ್ತಾರೆ ಬಿದೋಗ್ ಬಿಡ್ತಾರೆ ಬಿಳಿ. ಅವಾಗ ಏನಾಗ್ತದೆ ಯಾರೋ ಸತ್ಯದಿಂದ ಒಬ್ಬ ಸೋದರ ಒಳ್ಳೆ ಸೋದರ ಚೆನ್ನಾಗಿ ದೇವ್ರ ಸೇವೆ ಮಾಡ್ತಾ ಇದ್ರೆ ಒಳ್ಳೆ ಇದನ್ನ ಬೆಳಿತಾ ಇರ್ತಾರೆ ಒಳ್ಳೆ ವಾಕ್ಯ ಸಲ್ತಾರೆ ಆ ಸೋದರ ಬಿದೋಗಿದ ತಕ್ಷಣ ಏನಾಗ್ಬೇಕು ಜನರಲ್ ಆಗಿ ಸತ್ಯದಿಂದ ಸೋದರ ಬಿದ್ದೋಗ್ಬಿಟ್ರು ಅವಾಗ ಏನಾಗ್ಬೇಕು ನಮ್ಗೆ ನಮ್ಗೆ ಬೇಜಾರಾಗ್ಬೇಕು ದುಃಖ ಆಗ್ಬೇಕು. ಅದಕ್ಕೆ ಕೆಲವು ಜನಕ್ಕೆ ಹೆಂಗ್ ತಗೋತ ಆ ಟೈಮಲ್ಲಿ ತುಂಬಾ ಸಂತೋಷ. ಏನು ಅಭಿಪ್ರಾಯ ಅಂದ್ರೆ ಕೆಲವು ಜನಕ್ಕೆ ಏನ್ ಥಾಟ್ ಇರ್ತಾರೆ ಅಂದ್ರೆ ಓ ಇವ್ರು ಬಿದ್ದೋಗಿದೆ ಅಂದ್ರೆ ಏನೋ ಇವ್ರಿಗೆ ಏನೋ ದೇವ್ರ ಕಿಟ್ಟ ಕೊಡೋದಿಲ್ಲ ಅವ್ರು ಬಿದ್ದೋಗ್ಬಿಟ್ರೆ ದೇವ್ರ ಕಿಟ್ಟ ಇವ್ರಿಗೆ ಕೊಡ್ತಾರೆ. ಯೋಚನೆ ಮಾಡ್ರೆ ಅಂದ್ರ ಏನಂತಾರೆ ಅದೆಲ್ಲ ಏನಿಲ್ಲ ಅಂದ್ರ ಕಿರೀಟ ಓಡ್ ಗೆಲ್ಲೋದಿಕ್ಕೆ ಒಂದ್ ಲೈನ್ ಕೊಡ್ತಾರೆ ಒಂದ್ ಗೆರೆ ವಿಕ್ಟ್ರಿ ಲೈನ್ ಅಂದ್ರ ವಿನ್ನಿಂಗ್ ಮಾರ್ಕ್. ಆ ವಿನ್ನಿಂಗ್ ಮಾರ್ಕ್ ಮುಟ್ಟದವನ್ಗೆ ಅಂತ ಇವಾಗ ಕಿರೀಟ. ಅದಕ್ಕಿಂತ ಮುಂಚೆ ಯಾರು 1000 ಜನ ಬಿದ್ದೋಗ್ಲಿ ಅದಕ್ಕಿಂತ ಹಿಂದೆ ಇರುತ್ತೆ 1000 ಜನ ಕರ್ಬಿಟ್ಟು ಏನ್ ಮಾಡೋಕಲ್ಲ ಮುಂದಕ್ಕೆ ಏ ಬಾಪ ನ್ಯಾನ್ ಯಾರು ಇಲ್ಲ ನಿಂಗೆ ಗತಿ ಅಂತ ಮುಟ್ಟೆ ಮಾಡೋಕಲ್ಲ ಕೊಡೋದಕ್ಕೆ ಹೋಗಿದ್ಲಿಲ್ಲ. ಅದೇ ನೋಡ್ಬೇಕಾದ್ರೆ ಇದೇ ಅಂತಾರೆ ಒಂದು ಎಕ್ಸಾಂಪಲ್ ಹೇಳೋದು ಏನ್ ರೆಸ್ಟೋರೆಂಟ್ ಅಂದ್ರೆ ಏನ್ರಿ ಕೆಟ್ಟದಾಗಿರೋಂತ ಹೃದಯ ಒಳ್ಳೆ ಇದನ್ನೇ ಮಾಡೋಕಲ್ಲ ಮಕ್ಕ ಕಡೆ ಇರಲ್ಲ ಅದು ಇಷ್ಟಪಡೋದಕ್ಕೆ ಹೋಗಲ್ಲ. ಅಂದ್ರೆ ಇವಾಗ ಕೆಲವು ಜನ ಏನ್ಮಾಡ್ತಾರೆ ಕೇಳಿತೀನಿ ನ್ಯೂಸ್ ಅಲ್ಲಿ ಅದೆಲ್ಲ ಏನಂದ್ರೆ ಕೆಲವು ಜನ ಏನ್ ಮಾಡ್ತಾರೆ ಈ ಆಸಿಡ್ ಅಟ್ಯಾಕ್ ಎಲ್ಲ ಮಾಡ್ತಾ ಮಾಡಿದೀನಿ ಆಸಿಡ್ ಹಾಕ್ಬಿಡೋದು ಮಕ್ಕಳ ಮೇಲೆ ಏನಕ್ಕೆ ಅಂದ್ರೆ ಏನ್ರಿ ಅದು ನೋಡೋದೇ ಅಂತಾರೆ ಅವ್ರು ಸ್ವಲ್ಪ ದ್ವೇಷ. ಅವ್ರು ಇವೇನ್ ಮಾಡ್ಲಿ ಇವನ್ನ ಅಕ್ಸೆಪ್ಟ್ ಮಾಡಿರಲ್ಲ ಅದಕ್ಕೆ ಏನ್ ಮಾಡ್ತಾರೆ ದ್ವೇಷ ಏನ್ ಮಾಡ್ತಾರೆ ಇದನ್ನ ಕಂಪ್ಲೀಟ್ ಆಗಿ ಕೆಡಿಸೋಂತ ಒಂದು ಗುಣಗಳು ಈ ತರ ಒಂದ್ ಏನ್ ಕ್ಯಾರೆಕ್ಟರ್ ಅಂದ್ರ ಸೊ ಅದಕ್ಕೆ ಕೆಲವು ಜನ ಒಳ್ಳೆ ಇದನ್ನೇ ಮಾಡಕ್ಕೋಲ್ಲ ಅದನ್ನ ಅಪ್ರಿಶಿಯೇಟ್ ಮಾಡೋದಕ್ಕೆ ಹೋಗಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನೋಡ್ಬೇಕು ಎಕ್ಸಾಂಪಲ್ ಅಂದ್ರೆ ಕ್ರೈಸ್ಟ್ ಏನ್ ಮಾಡೋರು ಶಿಲ್ಬೆಗೆ ಹಾಕಿ ಅಂತ ಹೇಳ್ತಾ ಮಾತಲ್ಲಿ ಗೊತ್ತಾಗ್ತಾರೆ ಅಂತ ಹೇಳ್ತಾರೆ. ಆಮೇಲೆ ಅದಕ್ಕೆ ಅಂತಾರೆ ಎಕ್ಸಾಂಪಲ್ಸ್ ಹೇಳ್ತಾರೆ ಯೇಸು ಕೃಷ್ಣಗಾಗಿ ಸತ್ಯಕ್ಕಾಗಿ ಅಂದ್ರೆ ಅಂದ್ರೆ ಜೀವ ಒಂದು ಬಲಿಯಾಗಿ ಅಂದ್ರೆ ಒಂದು ಮಾರ್ಟಿರಾಗಿ ಸತ್ತಿರಂತ ಒಂದು ಎಕ್ಸಾಂಪಲ್ಸ್ ನೋಡಿ ಅಂತ ಹೇಳ್ತಾರೆ. ನೋಡ್ರ ಅಲ್ಲೊಂದು ಎಕ್ಸಾಂಪಲ್ ಹೇಳ್ತಾರೆ ಅಂದ್ರ ಅಂದ್ರೆ ಸ್ಟೀಫನ್ ಅಂದ್ರ ಸ್ಟೀಫನ್ ಏನ್ ಮಾಡ್ತಾರೆ ಯೋಜನೆ ಸೇರ್ಬಿಟ್ಟು ಸೈಸ್ ಹಾಕ್ಬಿಡ್ತಾರೆ. ಅಂದ್ರೆ ಅವ್ರ ಮಕ್ಕ ಹೆಂಗಿತ್ತಂದ್ರೆ ದೇವದೂತನ ತರ ಮಕ್ಕ ತರ ಇತ್ತಂತ. ಅಂದ್ರ ಯೋಚನೆ ಮಾಡಿ ದೇವದೂತನ ತರ ಮಕ್ಕ ಮಾಡಿದ್ರೆ ಏನ್ ಮಾಡ್ಬೇಕು ಇವರು ಅಕ್ಸೆಪ್ಟ್ ಮಾಡ್ಬೇಕಲ್ಲ ಓ ಏನಪ್ಪ ಇಂಥ ಗ್ಲೋರಿಯಸ್ ಫೇಸ್ ಅಂದ್ರೆ ಓ ಹಂಗ ಖಂಡಿತವಾಗಿ ದೇವ್ರ ಸಾನ್ನಿಧ್ಯ ಇರ್ಬೇಕು ದೇವ್ರ ಅಕ್ಸೆಪ್ಟ್ ಆಗಿರೋ ಮನುಷ್ಯನೇ ಇರ್ಬೇಕು ಅಂತ ಅಕ್ಸೆಪ್ಟ್ ಮಾಡ್ಬೇಕಾಯ್ತು. ಅವ್ರು ಅಕ್ಸೆಪ್ಟ್ ಮಾಡಿದ್ರೆ ಇಲ್ಲ ಯಾಕಂದ್ರೆ ಇವ್ರು ಹೆಂಗಿದ್ರಂತೆ ಇವ್ರು ಒಂದು ಮನ್ಸು ಹೆಂಗಿತ್ತಂತೆ ಇವಾಗ ಕೆಟ್ಟದಾಗಿರೋಂತ ಮನ್ಸು ಇಂಥ ಒಳ್ಳೆ ಇದನ್ನೇ ಮಾಡೋಕಲ್ಲ ಇವಾಗ ಅಕ್ಸೆಪ್ಟ್ ಮಾಡಕ್ ಹೋಗಿದ್ ಅದಕ್ಕೇನು ಬಿಟ್ರು ಅದನ್ನ ಕೆಡಿಸ್ಬಿಟ್ರು. ಯಾರ್ದು ಕೆಡಿಸು ಅಂದ್ರೆ ಸ್ಟೀಫನ್ ಕಲ್ಲೊಡ್ದೆ ಮಾಡಕ್ಬಿಟ್ರು ಸೈಸ್ ಹಾಕ್ಬಿಟ್ರು. ಏನಾರ ಯೇಸು ಕೃಷ್ಣ ಕೂಡ ಹೆಂಗಿತ್ತಂತೆ ಅವ್ರು ಹೆಂಗೆ ಕಳೆ ಇತ್ತು ಹೆಂಗೆ ಒಂದು ಲಕ್ಷಣಗಳಿತ್ತು ಅಂದ್ರೆ ಇದು ಜನಗಳಿಗೆ ಏನಾಗಿಲ್ಲ ಇವಾಗ ಅಕ್ಸೆಪ್ಟ್ ಮಾಡೋಕ್ಕೆ ಆಗಿಲ್ಲ. ಅದಕ್ಕೆ ನೋಡ್ಬೇಕು ಯೇಸು ಕೃಷ್ಣ ಮಾಡಂತಾರಲ್ಲಿ ಅಲ್ಲಿ ಅವರು ಅವ್ರು ಕ್ರೂರ ಮಾಡಿದ ಮಕ್ಕನೇ ಮಾಡುತ್ತೆ ಅಲ್ಲ ವಿಕಾರ ಗೊಳಿಸಿದ್ದು ಏನಕ್ಕೆ ಅಂದ್ರೆ ಇದಕ್ಕೆ ಅಂತ ಹೇಳ್ತಾರೆ. ಅಂದ್ರೆ ಆಮೇಲೆ ಓದಿಷ್ಟು ಓದ್ಬಿಟ್ಟು ಕೊಡ್ತೀನಿ. ಯಾವ ತರ ಇದೆ ಅಂತ ಹೇಳ್ತಂದ್ರೆ ಯೇಸು ಕ್ರಿಸ್ತಂಗಿತ್ತಲ್ಲ ಕಳೆ ಅಂದ್ರೆ ಯೇಸು ಕ್ರಿಸ್ತಂಗೆ ಒಂದು ಕಳೆ ಏನಿತ್ತು ಅದಕ್ಕಿಂತ ಸ್ವಲ್ಪ ಏನಾಗಿರ್ಬೋದು ಸ್ವಲ್ಪ ಕಮ್ಮಿ ಇರ್ಬೋದು ಒಂದು ದೂತನ ತರ ಇರ್ಬೋದು ಅಂತ ಏನ್ ಮಾಡ್ತಾರೆ ಒಂಥರ ಒಂದು ಸಾಫ್ಟ್ ಆಗಿರುತ್ತೆ ಕ್ಯಾರೆಕ್ಟರ್ ಇರ್ಬೋದು ಅದ್ರಲ್ಲಿ ಏನಾಗಿರ್ಬೇಕು ಅಂತ ಪ್ರತಿಬಿಂಬಿಸಿರ್ಬೋದು ಮಗದಲ್ಲಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಹ್ಮ್ 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 ಹ್ಮ್
ನೋಡಿದ್ರ ಒಂದೇ ಸತಿ ಏನ್ ಮಾಡಂತೆ ಕೂಗಿ ಕಿವಿಗಳು ಮುಚ್ಕೊಂಡ್ಬಿಟ್ಟ ಕಲ್ ನೋಡೋ ಸೈಸ್ ಹಾಕ್ಬಿಟ್ಟು ಯಾಕಂದ್ರೆ ದ್ವೇಷ ಅಂದ್ರೆ ಇದೇ ತರ ಮಾಡಿ ನೋಡಿ ನೆಕ್ಸ್ಟ್ ಹಿಂಗೇ ಮಾಡಿದ್ರೆ ಡಾರ್ಕ್ನೆಸ್ ಹಿಟ್ಟಿದ್ದ ಲೈಟ್ ಕತ್ಲೇ ಮಾಡಲ್ಲ ಬೆಳಕನ ಅದು ಸಹಿಸ್ಕೊಳಲ್ಲ ಅಂತ ಅಲ್ರ ಅದೇ ನೋಡ್ಬೇಕಾದ್ರೆ ಈಗ ನಾವು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಾವೆಲ್ಲ ಕ್ಲಾಸಸ್ ಹೇಳ್ಕೊಡ್ತೀವಿ ಅಂದ್ರ ಕ್ಲಾಸಸ್ ಹೇಳ್ಕೊಟ್ರೆ ಎಲ್ಲಾರು ಸತ್ತಿಗೆ ಬರಲ್ಲ ಏನಕ್ಕೆ ಅಂದ್ರೆ ಅದೇ ಕೆಲ ದಿನ ಆಯ್ತದೆ ಸತ್ತಿಂದ ಹಿಂದೆ ಬಿದ್ದೋಗ್ಬಿಡ್ತದ್ರ ಅದ್ರಲ್ಲಿ ಸತ್ಯಕ್ಕೆ ಅಪೋಸ್ ಮಾಡಿದ್ರೆ ಕೆಲ ಜನ ಇರ್ತಾರೆ ಏನಕ್ಕೆ ಅಂದ್ರೆ ಸತ್ಯ ಕೇಳಿ ಕೇಳಿ ಏನಾಗ್ಬಿಡ್ತದೆ ಇದು ಬೆಳಿಗ್ಗೆ ಗೊತ್ತಾಗ್ಬಿಡ್ತಾರೆ ಓ ಇದನ್ನ ಇವ್ರು ಮಾಡ್ತಾರೆ ಏನಾಗ್ಬಿಡ್ತೀರಿ ಇವಾಗ ಕತ್ಲೆ ಗೊತ್ತಾಗ್ಬಿಡ್ತು ಇವಾಗ ಅಲ್ಲಿ ಏನ್ ಮಾಡ್ಬೇಕು ಸರಿ ಪಡಿಸ್ಕೊಂಡು ಬೆಳಕ ಇದ್ಬಿಡ್ಬೇಕು ಇವ್ರು ಏನ್ ಮಾಡ್ತಾರೆ ಹಾ ನಾವು ಬೆಳಕ ಬಂದ್ರೆ ನಾವು ಮಾಡಿದ್ದೆಲ್ಲ ಸುಳ್ಳು ಗೊತ್ತಾಗ್ಬಿಡ ನಾ ಮಾಡಿದ್ದೆಲ್ಲ ಇಷ್ಟು ನಂಬಿದ ಸುಳ್ಳ ನಾನ್ ಮಾಡಿದ್ದೆಲ್ಲ ಅಂದ್ರೆ ಮೋಸನ ಅಂತ ಏನ್ ಮಾಡ್ತಾರೆ ಈ ತರ ಏನ್ ಮಾಡ್ದ ಮೋಸನೆ ಮಾಡ್ಬೇಕು ತಿಳ್ಕೊಂಡು ಏನ್ ಮಾಡ್ಬೇಕು ಸತ್ಯಕ್ಕೆ ಬರ್ಬೇಕು ಅರೆ ಇವ್ರು ಏನ್ ಮಾಡ್ತಾರೆ ಅಲ್ಲಿ ಇಟ್ಕೊಂಡು ಏನ್ ಮಾಡ್ತಾರೆ ಇವಾಗ ಈ ಬೆಳಕಿದ್ರೆ ತರ ಪ್ರಾಬ್ಲಮ್ ಈ ಬೆಳಕಿನ ಮುಚ್ಚಾಕ್ಬಿಟ್ರೆ ಅವಾಗ ನಾವೀಗ ಬೆಳಕಾಗ್ಬಿಡ್ತೀರಿ ಅಂತ ಅಂದ್ರೆ ಈ ಆಟಿಟ್ಯೂಡ್ ಅದೇ ನೋಡ್ಬೇಕಾದ್ರೆ ಅಂತಾರೆ ಒಂದು ದುಷ್ಟವಂತ ಹೃದಯ ಒಳ್ಳೆ ಇದನ್ನೇ ಮಾಡಲ್ಲ ಅನ್ನ ಅಕ್ಸೆಪ್ಟ್ ಮಾಡಲ್ಲ ಅಂತ ಅದೇ ನೋಡ್ಬೇಕಾದ್ರೆ ಈ ಒಂದು ಇದ್ರಲ್ಲಿ ಏನ್ ಮಾಡ್ತಾರೆ ರಸಲ್ಲು ಯೇಸು ಕ್ರಿಸ್ತ ಪಟ್ಟಂತ ಹಿಂಸೆಗಳು ಅದರಿಂದ ಅವರು ಮಕ್ಕದ ಒಂದು ಕಳೆ ಯಾವ ರೀತಿ ಒಂದು ಇದಾಯ್ತು ಬರ್ತಾ ಬರ್ತಾ ಇತ್ತು ಇದಾಯ್ತು ಯಾವ ತರ ಒಂದು ಮಕ್ಕಳಲ್ಲಿ ಈ ತರ ಒಂದು ಕಾಣಿಸ್ತು ಅಂತ ಅಂದ್ರೆ ಮಕ್ಕಳಲ್ಲಿ ಇಲ್ಲಿ ಹೇಳ್ತಾ ಇದ್ರ ಕೊನೆಯಲ್ಲಿ ಒಂದು ಪೊಯಮ್ ಏನು ಬರ್ತಾರ ಇಲ್ಲಲ್ಲ ಓಕೆ ಸರಿ ಏನು ಮಾಡೋಣ ಓದಿ ಮುಗಿಸ್ಬಿಡೋಣ ಆಗ ನೆಕ್ಸ್ಟ್ ವೀಕ್ ಏನಾಗಿರಲ್ಲ ಇಲ್ಲೇ ಕ್ಲಾಸ್ ಇರಲ್ಲ ಅದು ನೆಕ್ಸ್ಟ್ ವೀಕ್ ಇರ್ತದೆ ಅದೇ ನೆಕ್ಸ್ಟ್ ವೀಕ್ ಏನು ಮಾಡೋಣ ನಾವು ಬೇರೆ ಯಾವ್ದಾರ ವಾಲ್ಯೂಮ್ನ ನೋಡೋಣ ಹಾಂ ಹೊಸದಾಗಿರುತ್ತೆ ಯಾವ್ದಾರು ಇದೆಯಾ ಅಂತ ಚಾಪ್ಟರ್ ತೆಗೆದ್ಬಿಟ್ಟು ಅದನ್ನು ಮಾಡೋಣ ಓದೋಕ್ಕೆ ನಾವು ಪ್ರಯತ್ನ ಮಾಡೋಣ ಓಕೆನಾ ಏನು ಡೌಟ್ಸ್ ಇದೆಯಾ ಸರಿ ಡೌಟ್ಸ್ ಇಲ್ಲ ಸರಿ ಪ್ರಯತ್ನ ಮಾಡಿ ಮುಗಿಸ್ಕೊಡೋಣ ನಾವು ಎಲ್ಲರೂ ಇಲ್ಲಿಂದ ಪ್ರಾರ್ಥನೆ ಮಾಡೋಣ ನಮ್ಮ ಮೊದಲೇ ಅಂತ ಜೇಮ್ಸ್ ಬದರು